ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಎಲ್ಲರಿಗೂ ಶ್ರೀ ಗಣೇಶ ಚತುರ್ಥಿಯ ಆರ್ಥಿಕ ಶುಭಾಶಯಗಳು. ಇಂದು ಪರಸಿದ್ಧಿ ವಿನಾಯಕ ಸ್ವಾಮಿಯು ವಿಶ್ವದಾದ್ಯಂತ ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿ ವಿಧಿವತ್ತಾಗಿ ಪೂಜೆಗೊಳ್ಳುತ್ತಿದ್ದಾನೆ. ಈ ಪೂಜೆಗೆ ಸಹಾಯ ಮಾಡಲು ನಾವು ಒಂದು ವ್ರತ ವಿಧಾನವನ್ನು ಧ್ವನಿ ಮುದ್ರಿಸಿ ತಮಗೆ ಸಮರ್ಪಿಸುತ್ತಿದ್ದೇವೆ. ಶ್ರದ್ಧಾವಂತರು ಈ ಧ್ವನಿ ಮುದ್ರಿಕೆಯ ಸಹಾಯದಿಂದ ಪೂಜೆಯನ್ನು ವಿಧಿವತ್ತಾಗಿ ಮಾಡಲು ಅನುಕೂಲವಾಗುವಂತೆ ನಾವು ಈ ಒಂದು ಯತ್ನವನ್ನು ಮಾಡಿ ತಮಗೆ ಸಮರ್ಪಿಸಿದ್ದೇವೆ. ಈಗ ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿ ಈ ಪೂಜೆಗೆ ಎಲ್ಲವೂ ಸಿದ್ಧವಾಗಿದೆ ಎಂದು ಭಾವಿಸಿ ಈಗ ನಾವು ನೇರವಾಗಿ ಪೂಜೆಯನ್ನು ಆರಂಭಿಸುತ್ತಿದ್ದೇವೆ. ಕರ್ತೃಗಳು ಶುದ್ಧ ಚಮನವನ್ನು ಮಾಡಿ ಪೂಜೆಗೆ ಕುಳಿತುಕೊಳ್ಳುವುದು. ಆ ಚಮನವಾದ ನೀರನ್ನು ನಾವು ಚೆಲ್ಲಿ ಶುದ್ಧವಾದ ನೀರನ್ನು ಪಂಚಪಾತ್ರೆಗೆ ತುಂಬಿ ನಾವು ಕುಳಿತುಕೊಳ್ಳುವುದು. ಈಗ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ. ನಮ್ಮ ಮನಸ್ಸಿನಲ್ಲಿ ತಾಯಿ ತಂದೆ ಗುರುಗಳನ್ನು ಜ್ಞಾಪಿಸಿಕೊಂಡು ಪೂಜೆಯನ್ನು ಪ್ರಾರಂಭಿಸುವುದು. ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಭೋದೀಪಬ್ರಹ್ಮರೂಪೇಣ ಸರ್ವೇಷಾಂ ಹೃದಿ ಸಂಸ್ಥಿತಃ ಹತಃ ತ್ವಾಂ ಪ್ರಾರ್ಥಯಾಮ್ಯದ್ಯ ಮದಜ್ಞಾನಮಪಾಕುರು. ದೇವರ ಮುಂದೆ ಎರಡು ದೀಪಗಳನ್ನು ಹಚ್ಚುತ್ತಾ ಈ ಶ್ಲೋಕವನ್ನು ಹೇಳಿ ದೀಪವನ್ನು ಬೆಳಗುವುದು. ದೀಪಕ್ಕೆ ಅರಿಶಿನ, ಕುಂಕುಮ ಮತ್ತು ಹೂವನ್ನು ಇಟ್ಟು ನಮಸ್ಕರಿಸುವುದು. ಈಗ ಘಂಟಾನಾದವನ್ನು ಮಾಡಬೇಕು. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರ್ವೇ ಘಂಟಾರವಂತತ್ರ ದೇವತಾಹ್ವಾನಲಾಂಛನಂ. ಇಲ್ಲಿಗೆ ಘಂಟಾನಾದವನ್ನು ನಿಲ್ಲಿಸುವುದು. ಅಪಸರ್ಪಂತು ಏ ಭೂತ ಭೂಮಿ ಸಂಸ್ಥಿತಾಃ ಏ ಭೂತ ವಿಘ್ನಕರ್ತಾರತ್ತೇ ನಶ್ಯಂತು ಶಿವಾಜ್ಞೆಯ ಅಪಕ್ರಾಮಂತು ಭೂತಾಜ್ಯಾ ಸರ್ವೇ ತೇ ಭೂಮಿ ಭಾರಕಾಃ ಸರ್ವೇಷಾಂ ವಿರೋಧೇನ ಪೂಜಾ ಕರ್ಮ ಸಮಾರಭೇತ್. ಪೃಥ್ವಿತ್ವಯಾ ಧೃತಾ ಲೋಕಾ ದೇವಿ ತ್ವಂ ವಿಷ್ಣುನಾ ಧೃತಾ ತ್ವಂಚ ಧಾರಯಮಾನ್ ದೇವಿ ಪವಿತ್ರಂ ಕುರು ಚಾಸನಂ. ಬಲಗೈಯಿಂದ ಭೂಮಿಯ ಮೇಲೆ ಒಂದಷ್ಟು ನೀರನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆ ಮತ್ತು ಹೂವನ್ನಿಟ್ಟು ಭೂಮಿಯನ್ನು ಮುಟ್ಟಿ ನಾವು ನಮಸ್ಕರಿಸುವುದು. ನಂತರ ಪ್ರಾಣಾಯಾಮವನ್ನು ಮಾಡುವುದು. ಈಗ ನಾವು ಸಂಕಲ್ಪವನ್ನು ಮಾಡುತ್ತಿದ್ದೇವೆ. ಬಲಗೈಯಲ್ಲಿ ಹೂವನ್ನು ತೆಗೆದುಕೊಂಡು ಬಲತೊಡೆಯ ಮೇಲೆ ಕೈಯನ್ನು ಇಟ್ಟುಕೊಳ್ಳುವುದು. ಶುಭೇ ಶೋಭನೆ ಮುಹೂರ್ತೇ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೇ ಶ್ವೇತವರಾಹ ಕಲ್ಪೇ ವೈವಸ್ವತಮನ್ವಂತರೇ ಕಲಿಯುಗೇ ಪ್ರಥಮ ಪಾದೇ ಜಂಬೂದ್ವೀಪೇ ಭಾರತವರ್ಷೇ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇ ತೀರೇ ಶಾಲೀವಾಹನಶಕೇ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೇ ವ್ಯಾವಹಾರಿಕೇ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಪ್ಲವನಾಮ ಸಂವತ್ಸರೇ ದಕ್ಷಿಣಾಯನೇ ವರ್ಷಋತೌ ಭಾದ್ರಪದ ಮಾಸೇ ಶುಕ್ಲಪಕ್ಷೇ ಚತುರ್ಥ್ಯಾಂ ಭಾರ್ಗವವಾಸರಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭ ತಿಥೌ ಮಮೋಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಹಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯಾಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಅಪಮೃತ್ಯು ಪೀಡಾ ಪರಿಹಾರ ದ್ವಾರ ದೀರ್ಘಾಯುಷ್ಯಾಭಿವೃದ್ಧ್ಯರ್ಥಂ ಅಚಂಚಲ ಭಕ್ತಿ ಸಿದ್ಧ್ಯರ್ಥಂ ಮೋಕ್ಷ
ಮೋಕ್ಷಸಾಮ್ರಾಜ್ಯ ಸಿದ್ಧ್ಯರ್ಥಂ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ ಸಮಸ್ತ ಕಾರ್ಯೇಷು ನಿರ್ವಿಘ್ನಪೂರ್ವಕ ಜಯಪ್ರಾಪ್ತ್ಯರ್ಥಂ ವರ್ಷೇ ವರ್ಷೇ ಕರ್ತವ್ಯ ಏತತ್ ವರ್ಷ ಪ್ರಯುಕ್ತ ಶ್ರೀವರ ಸಿದ್ಧಿವಿನಾಯಕ ದೇವತಾಮುದ್ದಿಶ್ಯ ಶ್ರೀವರ ಸಿದ್ಧಿವಿನಾಯಕ ದೇವತಾ ಪ್ರೀತ್ಯರ್ಥಂ ಯಾವಚ್ಛಕ್ತಿ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂಕರಿಷ್ಯೇ ಹೂ ಮಂತ್ರಾಕ್ಷತೆಯನ್ನು ದೇವರಿಗೆ ಅರ್ಪಣೆ ಮಾಡಿ ಕೈಗೆ ನೀರನ್ನು ಹಾಕಿಕೊಂಡು ಒರೆಸಿಕೊಳ್ಳುವುದು. ಈಗ ಕಲಶ ಪೂಜೆ. ಪಂಚಪಾತ್ರೆಗೆ ಪ್ರದಕ್ಷಿಣಾಕಾರದಲ್ಲಿ ನಾಲ್ಕು ಕಡೆ ಗಂಧವನ್ನು ಇಟ್ಟು ಅದರ ಮೇಲೆ ಅಕ್ಷತೆಯನ್ನು ಮೆತ್ತಿ ಪಂಚಪಾತ್ರೆಯಲ್ಲಿ ಹೂವನ್ನು ಹಾಕಿ ಬಲಗೈಯಲ್ಲಿ ಮುಚ್ಚಿಕೊಂಡು ಮಂತ್ರವನ್ನು ಜಪಿಸುವುದು. ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಸ್ಫುತಃ ಕುಕ್ಷೌತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ ಋಗ್ವೇದೋ ಯಜುರ್ವೇದಃ ಸಾಮವೇದೋ ಹ್ಯಥರ್ವಣಃ ಅಂಗೈಶ್ಚ ಸಹಿಸಾಃ ಸರ್ವೇ ಕಲಶಾಂಪು ಸಮಾಶ್ರಿತಃ ಆಯಾಂತು ದೇವ ಪೂಜಾರ್ಥಂ ಧುರಿತಕ್ಷಯಕಾರಕಾಃ ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ವತೀ ನರ್ಮದೇ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಂ ಕುರು. ಅಸ್ಮಿನ್ ಕಲಶೇ ಗಂಗಾದಿ ಸರ್ವಾದಿ ತೀರ್ಥಾನ್ಯಾವಾಹಯಾಮಿ. ಈ ಒಂದು ಜಲವನ್ನು ಒಂದು ಉದ್ಧರಣೆಯಿಂದ ತೆಗೆದುಕೊಂಡು ನಾವು ಪೂಜಾ ದ್ರವ್ಯಗಳ ಮೇಲೆ ಪ್ರೋಕ್ಷಣೆ ಮಾಡುವುದು, ದೇವರ ಮೇಲೆ ಪ್ರೋಕ್ಷಣೆ ಮಾಡುವುದು, ತನ್ನ ಮೇಲೆ ಪ್ರೋಕ್ಷಿಸಿಕೊಳ್ಳುವುದು, ತದನಂತರ ಆ ನೀರನ್ನು ವಿಸರ್ಜಿಸುವುದು. ಈಗ ಕಲಶದ ಉದಕದಿಂದ ಶಂಖವನ್ನು ತೊಳೆದುಕೊಂಡು ಶಂಖವನ್ನು ಪೂಜೆ ಮಾಡಬೇಕು. ಕಲಶೋದಕೇನ ಶಂಖಂ ಪ್ರಕ್ಷಾಳ್ಯ ಪ್ರಣವೇನ ಶಂಖಂ ಕಲಶೋದಕೇನ ಪೂರ್ಯ ಓಂ ಓಂ ಓಂ. ಮೂರು ಸಾರಿ ಓಂಕಾರವನ್ನು ಹೇಳಿ ಆ ಕಲಶದಲ್ಲಿ ಶಂಖದಲ್ಲಿ ನೀರನ್ನು ನಾವು ಕಲಶದ ನೀರಿನಿಂದ ತುಂಬುವುದು. ಆ ಶಂಖಕ್ಕೆ ಗಂಧ ಪುಷ್ಪಾಕ್ಷತೆಗಳನ್ನು ಹಚ್ಚುವುದು, ಅದರ ಮೇಲೆ ಒಂದು ತುಳಸಿಯನ್ನು ಇಡುವುದು. ಈ ಶಂಖವನ್ನು ಕೈಯಲ್ಲಿ ಹಿಡಿದುಕೊಂಡು 10 ಸಾರಿ ನಾವು ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ಆನಂತರ ಈ ರೀತಿ ಪ್ರಾರ್ಥನೆ ಮಾಡಬೇಕು. ಶಂಖಮೂಲೆ ಬ್ರಹ್ಮಾಣಮಾವಾಹಯಾಮಿ ಶಂಖಮಧ್ಯೆ ವಿಷ್ಣುಮಾವಾಹಯಾಮಿ ಶಂಖಾಗ್ರೇ ರುದ್ರಮಾವಾಹಯಾಮಿ ಶಂಖಂ ಚಂದ್ರಾರ್ಕದೈವತ್ಯಂ ಮಧ್ಯೆ ವಾರುಣದೈವಶಂ ಪೃಷ್ಟೇ ಪ್ರಜಾಪತಿಂ ವಿಂದ್ಯಾತ್ ಅಗ್ರೇ ಗಂಗಾಂ ಸರಸ್ವತೀ ತ್ರೈಲೋಕ್ಯೇ ಯಾನಿ ತೀರ್ಥಾನಿ ವಾಸುದೇವಸ್ಸ ಚಾಜ್ಞಯಾ ಶಂಖೇ ತಿಷ್ಠಂತಿ ವಿಪ್ರೇಂದ್ರ ತಸ್ಮಾತ್ ಶಂಖಂ ಪ್ರಪೂಜಯೇತ್ ತ್ವಂ ಪುರಾ ಸಾಗರೋತ್ಪನ್ನಃ ವಿಷ್ಣುನಾ ವಿಧೃತಃ ಖರೇ ದೇವೈಶ್ಚ ಪೂಜಿತಃ ಸಮ್ಯಕ್ ಪಾಂಚಜನ್ಯ ನಮೋಸ್ತುತೇ ಪಾಂಚಜನ್ಯಾಯ ವಿದ್ಮಹೇ ಪಾವಮಾನಾಯ ಧೀಮಹಿ ತನ್ನ ಶಂಖಃ ಪ್ರಚೋದಯಾತ್. ಈ ಶಂಖದಲ್ಲಿರುವಂತಹ ಆ ನೀರಿನಿಂದ ಸ್ವಲ್ಪ ನೀರನ್ನು ಕಲಶಕ್ಕೆ ಹಾಕುವುದು, ಉಳಿದರಿಂದ ಶಂಖದ ನೀರನ್ನು ಪೂಜಾ ದ್ರವ್ಯಗಳ ಮೇಲೆ, ದೇವರ ಮೇಲೆ, ತನ್ನ ಮೇಲೆ ಪ್ರೋಕ್ಷಿಸಿ ಆ ಶಂಖದಲ್ಲಿರುವಂತಹ ನೀರನ್ನು ವಿಸರ್ಜಿಸಿ ಪುನಃ ಶಂಖದಲ್ಲಿ ನೀರನ್ನು ತುಂಬಿ ಅಲ್ಲಿಡುವುದು. ಈಗ ನಿರ್ವಿಘ್ನತೆಯಿಂದ ಶ್ರೀ ಮಹಾಗಣಪತಿ ಪೂಜೆ ವ್ರತ ಸಂಪನ್ನಗೊಳ್ಳಲೆಂದು ನಾವು ಮೊದಲಿಗೆ ಮಹಾಗಣಪತಿಯನ್ನು ಪೂಜೆ ಮಾಡೋಣ. ಮನೆಯಲ್ಲಿರುವಂತಹ ಚಿನ್ನ ಬೆಳ್ಳಿ ಪಂಚಲೋಹದ ಗಣಪತಿಗೆ ಈ ಪೂಜೆಯನ್ನು ಮಾಡಬೇಕು. ಕೈಯಲ್ಲಿ ಹೂವಕ್ಷತೆ ಇಟ್ಟುಕೊಂಡು ಈ ಶ್ಲೋಕದಿಂದ ಪ್ರಾರ್ಥನೆ ಮಾಡೋಣ. ಸ್ವಮುಖಶ್ಚೈಕ ದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮಕೇತುರ್ಗಣಾಧ್ಯಕ್ಷ ಫಾಲಚಂದ್ರೋ ಗಜಾನನಃ ದ್ವಾದಶೈತಾನಿ ನಾಮನಿ ಯಃ ಪಟೇ ಶೃಣುಯಾದಪಿ ವಿದ್ಯಾರಂಭೇ ವಿವಾಹೇಶ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ಓಂ ಭೂಃ ಮಹಾಗಣಪತಿಮಾವಾಹಯಾಮಿ. ಓಂ ಭುವಃ ಮಹಾಗಣಪತಿಮಾವಾಹಯಾಮಿ. ಓಂ ಸುವಃ ಮಹಾಗಣಪತಿಮಾವಾಹಯಾಮಿ. ಓಂ ಭೂರ್ಭುವಸ್ವಃ ಮಹಾಗಣಪತಿಮಾವಾಹಯಾಮಿ. ಮಹಾಗಣಪತಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಒಂದೊಂದೇ ಹೂವನ್ನು ಅರ್ಚನೆ ಮಾಡ್ತಾ ಬರೋಣ. ಆವಾಹಯಾಮಿ ರತ್ನಸಿಂಹಾಸನಂ ಸಮರ್ಪಯಾಮಿ.
ಪಾದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಉದ್ಧರಣೆಯಿಂದ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ಎರಡು ಸಲ ಬಿಡುವುದು. ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಮುಖೇ ಆಚಮನಂ ಸಮರ್ಪಯಾಮಿ ಹೀಗೆ ಒಂದೊಂದು ಸಾರಿ ಉದ್ಧರಣೆಯಿಂದ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಡುವುದು. ಮಹಾಗಣಪತಯೇ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಉದ್ಧರಣೆಯಲ್ಲಿ ನೀರನ್ನು ತುಂಬಿ ಹೂವಿನಿಂದ ದೇವರ ಮೇಲೆ ಪ್ರೋಕ್ಷಿಸುವುದು. ಸ್ನಾನಾನಂತರಂ ಆಚಮನಂ ಸಮರ್ಪಯಾಮಿ ವಸ್ತ್ರಯುಗ್ಮಂ ಸಮರ್ಪಯಾಮಿ ಒಂದು ಹೂವನ್ನು ಸಮರ್ಪಿಸುವುದು. ಯಜ್ಞೋಪವೀತಂ ಸಮರ್ಪಯಾಮಿ ಮತ್ತೊಂದು ಹೂವನ್ನು ಹಾಕುವುದು. ಯಜ್ಞೋಪವೀತಾಂತೆ ಆಚಮನೀಯಂ ಸಮರ್ಪಯಾಮಿ ಒಂದು ಉದ್ಧರಣೆ ನೀರನ್ನು ಬಿಡುವುದು. ಸಕಲಾಭರಣಾರ್ಥಂ ಪುಷ್ಪಾಣಿ ಸಮರ್ಪಯಾಮಿ ಒಂದು ಹೂವನ್ನು ಅಥವಾ ಒಂದು ಹೂವಿನ ಮಾಲೆಯನ್ನು ಮಹಾಗಣಪತಿಗೆ ಸಮರ್ಪಿಸುವುದು. ದಿವ್ಯ ಪರಿಮಳ ಗಂಧಾಂ ಸಮರ್ಪಯಾಮಿ ಅಂದರೆ ದಿವ್ಯ ಪರಿಮಳ ಗಂಧವನ್ನು ಗಣಪತಿಗೆ ಸಮರ್ಪಿಸುವುದು. ಅಲಂಕರಣಾರ್ಥೆ ಅಕ್ಷತಾನ್ ಸಮರ್ಪಯಾಮಿ ಅಕ್ಷತೆಯನ್ನು ಸಮರ್ಪಿಸುವುದು. ಪುಷ್ಪಮಾಲಿಕಾಂ ಸಮರ್ಪಯಾಮಿ ಒಂದು ಪುಷ್ಪಮಾಲಿಕೆಯನ್ನು ಭಗವಂತನಿಗೆ ಸಲ್ಲಿಸುವುದು. ಈಗ ನಾಮಪೂಜೆ, ಒಂದೊಂದೇ ಹೂವಿನಿಂದ ಪೂಜೆಯನ್ನು ಮಾಡೋಣ. ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಗಣಾಧಿಪಾಯ ನಮಃ, ಓಂ ಧೂಮಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಫಾಲಚಂದ್ರಾಯ ನಮಃ, ಓಂ ಗಜಾನನಾಯ ನಮಃ, ಓಂ ಮೂಷಕವಾಹನಾಯ ನಮಃ, ಓಂ ಕುಮಾರಗುರವೇ ನಮಃ, ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ, ಓಂ ಶ್ರೀ ಮಹಾಗಣಪತಯೇ ನಮಃ. ನಾನಾವಿಧ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಈಗ ಊದುಬತ್ತಿಯಿಂದ ಮಹಾಗಣಪತಿಗೆ ಧೂಪಾರತಿಯನ್ನು ಮಾಡುವುದು. ಗಂಠಾನಾದವನ್ನು ಮಾಡುತ್ತಾ ವನಸ್ಪತಿರಸೋದ್ಭೂತೋ ಗಂಧಾಢ್ಯೋ ಗಂಧ ಉತ್ತಮಃ ಆಗ್ರೇಯಸ್ಸರ್ವದೇವಾನಾಂ ಧೂಪೋಯಂ ಪ್ರತಿಗಹ್ಯತಾಂ ಶ್ರೀ ಮಹಾಗಣಪತಯೇ ನಮಃ ಧೂಪಮಾಘ್ರಾಪಯಾಮಿ. ಅಲಗಾರತಿಯಲ್ಲಿ ಮೂರು ಬತ್ತಿಯ ಒಂದು ಬತ್ತಿಯನ್ನು ಇಟ್ಟು ಆರತಿಯನ್ನು ಮಾಡುವುದು. ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವನಿನಾಯೋಜಿತಂ ಮಯ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯತಿಪಿರಾಪಃ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ ತ್ರಾಹಿ ಮಾನ್ ನರಕಾತ್ ಘೋರಾತ್ ದಿವ್ಯ ಜ್ಯೋತಿರ್ನಮೋಸ್ತುತಿ ಶ್ರೀ ಮಹಾಗಣಪತಯೇ ನಮಃ ದೀಪಂ ದರ್ಶಯಾಮಿ ಧೂಪದೀಪಾನಂತರಂ ಆಚಮನಂ ಸಮರ್ಪಯಾಮಿ ಆಚಮನಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಪ್ರತಿಯೊಂದು ಆರತಿ ಮಾಡುವಾಗ ಕೈಗೆ ನೀರನ್ನು ಹಾಕಿಕೊಂಡು ಅಲಗಾರತಿಯ ಮೇಲೆ ನೀರನ್ನು ಹಾಕಿ ಹೂ ಅಕ್ಷತೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಆರತಿಯನ್ನು ಮಾಡಬೇಕು. ಆರತಿಯ ನಂತರ ಒಂದು ಉದ್ದಿರಡೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಟ್ಟು ಕೈಯಲ್ಲಿರುವಂತಹ ಹೂವನ್ನು ಭಗವಂತನಿಗೆ ಸಮರ್ಪಿಸಿ ತದನಂತರದಲ್ಲಿ ನಾವು ಆರತಿಯನ್ನು ಸ್ವೀಕರಿಸಬೇಕು. ಇದು ಒಂದು ಪದ್ಧತಿ, ಪ್ರತಿ ಸಾರಿ ಇದನ್ನು ನಾವು ಗಮನವಿಟ್ಟು ಮಾಡಬೇಕು. ಈಗ ಮಹಾಗಣಪತಿಗೆ ಒಂದು ನೈವೇದ್ಯವನ್ನು ಮಾಡುವುದು. ಘೃತಪಕ್ವಂ ಹವಿಷ್ಯಾನ್ನಂ ಪಾಯಸಂಚ ಸಶತ್ಕರಂ ನಾನಾವಿಧಂಚ ನೈವೇದ್ಯಂ ಗೃಹಾಣಗಣನಾಯಕ ಓ ಭೂರ್ಭುವಸ್ವಃ ತತ್ಸವಿತರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸತ್ಯಂತ್ವರ್ತೇನ ಪರಿಶಿಂಚಾಮಿ ಅಮೃತೋಪರ್ಣಮಸಿ ಅಮೃತೋಪಸ್ತರಣಮಸಿ ಓಂ ಪ್ರಾಣಾಯ ಸ್ವಃ ಅಪಾನಾಯ ಸ್ವಃ ವ್ಯಾನಾಯ ಸ್ವಃ ಉದಾನಾಯ ಸ್ವಃ ಸಮಾನಾಯ ಸ್ವಃ ಬ್ರಹ್ಮಣೇ ಸ್ವಃ. ನಾನಾವಿಧ ನೈವೇದ್ಯಂ ಸಮರ್ಪಯಾಮಿ ಒಂದೊಂದೇ ಉದ್ಧರಣೆಯನ್ನು ನಾವು ಅರ್ಘ್ಯಪಾತ್ರೆಯಲ್ಲಿ ಬಿಡ್ತಾ ಬರೋದು. ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಉತ್ತರಾಪೋಷಣಂ ಸಮರ್ಪಯಾಮಿ ಹಸ್ತಪ್ರಕ್ಷಾಳನಂ ಸಮರ್ಪಯಾಮಿ ಪಾದ ಪ್ರಕ್ಷಾಳನಂ ಸಮರ್ಪಯಾಮಿ ಪುನರಾಚಮನೀಯಂ ಸಮರ್ಪಯಾಮಿ ಪೂಘೀಫಲ ಸಮಾಯುಕ್ತಂ ನಾಗವಲ್ಲಿ ದಳೇರ್ಯುತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ಪೂಘೀಫಲ ತಾಂಬೂಲಂ ಸಮರ್ಪಯಾಮಿ ತಾಂಬೂಲವನ್ನು ಸಮರ್ಪಿಸುವುದು. ಹಿರಣ್ಯಗರ್ಭಾಯ ನಮಃ ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ
ಆ ತಾಂಬೂಲದಲ್ಲಿ ಸುವರ್ಣ ಪುಷ್ಪ ಅಂದರೆ ಒಂದು ದಕ್ಷಿಣೆಯನ್ನು ಇಡುವುದು. ಈಗ ಮಹಾಗಣಪತಿಗೆ ಕರ್ಪೂರದ ಆರತಿಯನ್ನು ಮಾಡುವುದು. ಓಂ ಹಿರಣ್ಯಪಾತ್ರಂ ಮಧೋ ಪೂರ್ಣಂ ದಧಾತಿ ಮಧವ್ಯೋ ಸಾನೀತಿ ಏಕಥಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದಧಾತಿ ಶ್ರೀ ಮಹಾಗಣಪತಯೇ ನಮಃ. ಮಂಗಳ ನೀರಾಜನಂ ದರ್ಶಯಾಮಿ ನೀರಾಜನಾನಂತರಂ ಆಚಮನಂ ಸಮರ್ಪಯಾಮಿ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ ಲಕ್ಷಾಂಧಾರಯಾಮಿ. ನೀರಾಜನದ ಆರತಿಯನ್ನು ಎರಡೂ ಕೈಗಳಲ್ಲಿ ತೆಗೆದುಕೊಂಡು ಕಣ್ಣಿಗೆ ಒತ್ತಿಕೊಳ್ಳುವುದು. ಈಗ ಮಂತ್ರಪುಷ್ಪವನ್ನು ಗಣಪತಿಗೆ ಅರ್ಪಿಸುವುದು. ಓಂ ಗಣಾಧಿಪ ನಮಸ್ತೆಸ್ತು ಉಮಾಪುತ್ರ ಘನಾಶನ ವಿನಾಯಕೇಶ ತನಯ ಸರ್ವಸಿದ್ಧಿಪ್ರದಾಯಕ ಏಕದಂತೆ ಭವದನ ತಥಾ ಮೂಷಕ ವಾಹನ ಕುಮಾರಗುರವೇ ತುಭ್ಯಂ ಅರ್ಪಯೇ ಕುಸುಮಾಂಜಲಿಂ ಮಂತ್ರಪುಷ್ಪಂ ಸಮರ್ಪಯಾಮಿ. ಈಗ ಮಹಾಗಣಪತಿಗೆ ಒಂದು ಪ್ರದಕ್ಷಿಣ ನಮಸ್ಕಾರವನ್ನು ಮಾಡುವುದು. ಪ್ರದಕ್ಷಿಣಂ ಕರಿಷ್ಯಾಮಿ ಸತತಂ ಮೋದಕ ಪ್ರಿಯ ನಮಸ್ತೆ ಪಾರ್ವತಿ ಪುತ್ರ ನಮೋ ಭಕ್ತೇಪ್ಸಿತ ಪ್ರಧಾ ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ. ಮಹಾಗಣಪತಿಗೆ ಒಂದು ಪ್ರಸನ್ನ ಅರ್ಘ್ಯವನ್ನು ಸಮರ್ಪಿಸುವುದು. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್ ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಹಾಗಣಪತಯೇ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ. ಅನಯಾ ಪೂಜಯಾ ಶ್ರೀ ಮಹಾಗಣಪತಿ ಸುಪ್ರೀತಃ ಸುಪ್ರಸನ್ನೋ ವರದೋ ಭವತು. ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಧರ್ಮಪತ್ನಿಯನ್ನು ನೀರನ್ನು ಹಾಕಿಸಿಕೊಂಡು ಅರ್ಘ್ಯಪಾತ್ರೆಯಲ್ಲಿ ಬಿಡುವುದು. ಪ್ರಸಾದ ಪುಷ್ಪಂ ಶಿರಸಾ ಗೃಹಾಮಿ. ದೇವರ ಬಲಗಡೆಯಿಂದ ಪ್ರಸಾದ ಹೂವನ್ನು ತೆಗೆದುಕೊಂಡು ಬಲಗಣ್ಣು ಎಡಗಣ್ಣಿಗೆ ಒತ್ತಿಕೊಂಡು ಧರ್ಮಪತ್ನಿಗೆ ಕೊಡುವುದು. ಕೈಯಲ್ಲಿ ನೀರಿನಿಂದ ತೊಳೆದುಕೊಂಡು ಮುಂದಿನ ಪೂಜೆಯನ್ನು ಆರಂಭಿಸಬಹುದು. ಈಗ ಶ್ರೀ ವರಸಿದ್ಧಿ ವಿನಾಯಕ ವ್ರತವನ್ನು ಆರಂಭಿಸೋಣ. ಮಣ್ಣಿನ ಗಣಪತಿ ಅಥವಾ ದಾನ ಕೊಡುವ ಪದ್ಧತಿ ಇದ್ದರೆ ಬೆಳ್ಳಿ ಗಣಪತಿಯನ್ನು ಇಟ್ಟು ಪೂಜೆಯನ್ನು ಮಾಡುವುದು. ಮೊದಲಿಗೆ ದ್ವಾರಪಾಲಕ ಪೂಜೆ. ಒಂದೊಂದೇ ಹೂವನ್ನು ದ್ವಾರಪಾಲಕರಿಗೆ ಪೂಜೆಯನ್ನು ಮಾಡುವುದು. ಓಂ ಧಾತ್ರೇ ನಮಃ, ಓಂ ವಿಧಾತ್ರೇ ನಮಃ, ಓಂ ಚಂಡಾಯ ನಮಃ, ಓಂ ಪ್ರಚಂಡಾಯ ನಮಃ, ಓಂ ಜಯಾಯ ನಮಃ, ಓಂ ವಿಜಯಾಯ ನಮಃ, ಓಂ ಶಂಖನಿಧಯೇ ನಮಃ, ಓಂ ಪದ್ಮನಿಧಯೇ ನಮಃ, ಓಂ ಪೂರ್ವದ್ವಾರೇ ದ್ವಾರಶ್ರಿಯೈ ನಮಃ, ಓಂ ವಕ್ರತುಂಡಾಯ ನಮಃ, ಓಂ ಏಕದಂತಾಯ ನಮಃ, ಓಂ ದಕ್ಷಿಣದ್ವಾರೇ ದ್ವಾರಶ್ರಿಯೈ ನಮಃ, ಓಂ ಮಹೋದರಾಯ ನಮಃ, ಓಂ ಗಜಾನನಾಯ ನಮಃ, ಓಂ ಪಶ್ಚಿಮದ್ವಾರೇ ದ್ವಾರಶ್ರಿಯೈ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ಉತ್ತರದ್ವಾರೇ ದ್ವಾರಶ್ರಿಯೈ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮ್ರವರ್ಣಾಯ ನಮಃ, ಯಚುರ್ಚತುರ್ದ್ವಾರ ದೇವತಾಭ್ಯೋ ನಮಃ. ಈಗ ಪೀಠಪೂಜೆ. ಸಾಂಗಾಯ ಸಾಯುಧಾಯ ಸವಾಹನಾಯ ಸಪರಿವಾರಾಯ ಶ್ರೀ ಸಿದ್ಧಿ ಬುದ್ಧಿ ಶಕ್ತಿ ಸಹಿತ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ನೇ ನಮಃ. ಪೀಠಪೂಜಾಂಕರ್ ಋಷಿ ಓಂ ಆಧಾರ ಶಕ್ತಿಯೈ ನಮಃ, ಓಂ ಮೂಲ ಪ್ರಕೃತಿಯೈ ನಮಃ, ಓಂ ಕೂರ್ಮಾಯ ನಮಃ, ಓಂ ಅನಂತಾಯ ನಮಃ, ಓಂ ಪೃಥಿವ್ಯೈ ನಮಃ, ಓಂ ಕಂದಾಯ ನಮಃ, ಓಂ ನಾಳಾಯ ನಮಃ, ಓಂ ಪತ್ರೇಭ್ಯೋ ನಮಃ, ಓಂ ದಲೇಭ್ಯೋ ನಮಃ, ಓಂ ಬೀಜೇಭ್ಯೋ ನಮಃ, ಓಂ ಅಷ್ಟದಲಕಮಲಾಯ ನಮಃ, ಓಂ ಕೇಸರೇಭ್ಯೋ ನಮಃ, ಓಂ ಅಷ್ಟದಲೇಷು ಪೂರ್ವಾತಿಕ್ರಮೇಣ ಇಂದ್ರಾಯ ನಮಃ, ಓಂ ಅಗ್ನಯೇ ನಮಃ, ಓಂ ಯಮಾಯ ನಮಃ, ಓಂ ನಿರೃತಯೇ ನಮಃ,
ಓಂ ವರುಣಾಯ ನಮಃ, ಓಂ ವಾಯವೇ ನಮಃ, ಓಂ ಕುಬೇರಾಯ ನಮಃ, ಓಂ ಈಶಾನಾಯ ನಮಃ, ಮಧ್ಯೆ ಓಂ ಮಹಾಗಣಪತಯೇ ನಮಃ, ಓಂ ಪ್ರಾಚ್ಯಾಂ ವಜ್ರಾಯ ನಮಃ, ಓಂ ದಕ್ಷಿಣೇ ದಂಡಾಯ ನಮಃ, ಓಂ ಪಶ್ಚಿಮೇ ಖಡ್ಗಾಯ ನಮಃ, ಓಂ ಉತ್ತರೇ ಪಾಶಾಯ ನಮಃ, ಓಂ ಪ್ರಾಚ್ಯಾನ್ ಧ್ವಜಾಯ ನಮಃ, ಓಂ ದಕ್ಷಿಣೇ ಚಕ್ರಾಯ ನಮಃ, ಓಂ ಪಶ್ಚಿಮೇ ಪದ್ಮಾಯ ನಮಃ, ಓಂ ಉತ್ತರೇ ಅಂಕುಶಾಯ ನಮಃ, ಓಂ ದಾಲಾದ್ ಬಹಿಃ ಪೂರ್ವಾದಿಕ್ರಮೇಣ ಧರ್ಮಾಯ ನಮಃ, ಓಂ ಜ್ಞಾನಾಯ ನಮಃ, ಓಂ ವೈರಾಗ್ಯಾಯ ನಮಃ, ಓಂ ಐಶ್ವರ್ಯಾಯ ನಮಃ, ಓಂ ಅಧರ್ಮಾಯ ನಮಃ, ಓಂ ಅಜ್ಞಾನಾಯ ನಮಃ, ಓಂ ಅವೈರಾಗ್ಯಾಯ ನಮಃ, ಓಂ ಅನೈಶ್ವರಾಯ ನಮಃ, ಓಂ ತಥೋದಲೇಶು ಅನಂತಾಯ ನಮಃ, ಓಂ ಪದ್ಮಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ವನ್ಹಯೇ ನಮಃ, ಓಂ ಸತ್ಯಾತ್ಮನೇ ನಮಃ, ಓಂ ರಜಸಾತ್ಮನೇ ನಮಃ, ಓಂ ತಮಸಾತ್ಮನೇ ನಮಃ, ಓಂ ಮಧ್ಯೆ ಸರ್ವಶಕ್ತಿ ಪೀಠಾತ್ಮನೇ ಸರ್ವಶಕ್ತಿ ಸಹಿತಾಯ ಸ್ವರ್ಣಕಮಲಾಯ ಶ್ರೀವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ, ಪೀಠಪೂಜಾಂ ಸಮರ್ಪಯಾಮಿ. ಅಥ ನವಶಕ್ತಿ ಪೂಜಾಂಕ ಋಷಿ ಓಂ ತೀವ್ರಾಯೈ ನಮಃ, ಓಂ ಜ್ವಾಲಿನ್ಯೈ ನಮಃ, ಓಂ ನಂದಾಯೈ ನಮಃ, ಓಂ ಭೋಗದಾಯೈ ನಮಃ, ಓಂ ಕಾಮರೂಪಿಣ್ಯೈ ನಮಃ, ಓಂ ಉಗ್ರಾಯೈ ನಮಃ, ಓಂ ತೇಜೋವತ್ಯೈ ನಮಃ, ಓಂ ಸಹಾಯೈ ನಮಃ, ಓಂ ವಿಘ್ನನಾಶಿನ್ಯೈ ನಮಃ. ಇದು ನವಶಕ್ತಿ ಪೂಜಾಂ ಸಮರ್ಪಯಾಮಿ. ಅಥ ಪ್ರಾಣಪ್ರತಿಷ್ಠಾಪನಂ. ಈಗ ಪ್ರಾಣಪ್ರತಿಷ್ಠಾಪನೆ, ಕೈಯಲ್ಲಿ ಹೂವನ್ನು ಹಿಡಿದು ಗಣೇಶನ ಪ್ರತಿಮೆಯನ್ನು ಸ್ಪರ್ಶಿಸಿ ಇಟ್ಟುಕೊಳ್ಳುವುದು. ಓಂ ರಕ್ತಾಂಭೂತಿಸ್ತಪೋತೋಲ್ಲಸದರುಣ ಸರೋಜಾಧಿರೂಢಕರಾಬ್ಜೈಃ ಪಾಶಂಕೋದಂಡಮಿಕ್ಷೂದ್ಭವಮಣಿಗಣಪ್ಯಂಕುಶಂ ಪಂಚಬಾಣಾನ್ ಬಿಭ್ರಾಣಾಸೃಕ್ಕಪಾಲಂತ್ರಿನಯನ ವಿಲಸಿತಾಪೀದವಕ್ಷೋರುಹಾಢ್ಯ ದೇವೀ ಬಾಲಾರ್ಕವರ್ಣಾ ಭವತು ಸುಖಕರಿ ಪ್ರಾಣಶಕ್ತಿಃ ಪರಾನಃ. ಓಂ ಆಂ ಹ್ರೀಂ ಕ್ರೋಂ ಅಂ ಯಂ ರಂ ಲಂ ವಂ ಶಂ ಶಂ ಸಂ ಹಂ ಹಂಸಃ ಸೋಹಂ ಸಂ ಹಂಸಃ ಶ್ರೀವರಸಿದ್ಧಿ ವಿನಾಯಕಸ್ಯ ಪ್ರಾಣ ಇಹ ಪ್ರಾಣಃ ಶ್ರೀವರಸಿದ್ಧಿ ವಿನಾಯಕಸ್ಯ ಜೀವ ಏವ ಇಹ ಸ್ಥಿತಃ ಶ್ರೀವರಸಿದ್ಧಿ ವಿನಾಯಕಸ್ಯ ಸರ್ವೇಂದ್ರಿಯ ಇಹ ಸ್ಥಿತಾನಿ ಪೃಥಿವ್ಯಾಪಸ್ತೇಜೋ ವಾಯುರಾಕಾಶಾಂ ವಾಂ ಮನಶ್ಚಕ್ಷುಃ ಶ್ರೋತ್ರಜಿಹ್ವಾ ಘ್ರಾಣವಾಕ್ಪಾಣಿಪಾದಪಾಯುಪಸ್ತಾಃ ಪ್ರಾಣಾಪಾನವ್ಯಾನಾದಾನ ಸಮಾನ ವಚನಾದಾನ ವಿಹರಣ ವಿಸರ್ಗಾನಂದ ಮನೋಬುದ್ಧಿಹಂಕಾರ ಚಿತ್ತಜ್ಞಾನಾತ್ಮ ಪರಮಾತ್ಮನಃ ಸರ್ವೈ ಯಃ ಆಗತ್ಯ ಸುಖಂ ಚಿರಂತಿಷ್ಟಂತ ಸ್ವಾಹ. ಸ್ವಾಮಿನ್ ಸರ್ವಜಗನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ ತ್ವಂ ಪ್ರೀತಿಭಾವೇನ ಕಲಶೇ ಸನ್ನಿಧಿಂ ಕುರು. ಅತ್ರಾವಾಹಿತೋ ಭವ, ಸ್ಥಾಪಿತೋ ಭವ, ಸನ್ನಿಹಿತೋ ಭವ, ಸನ್ನಿರುದ್ಧೋ ಭವ, ಅವಕುಂಠಿತೋ ಭವ, ಸುಪ್ರಸನ್ನೋ ಭವ, ವರದೋ ಭವ, ಶಾಂತೋ ಭವ, ಮಮ ಸುಪ್ರಸನ್ನೋ ಭವ, ಸರ್ವಸಿದ್ಧಿಪ್ರದೋ ಭವ. ಹೂ ಮಂತ್ರಾಕ್ಷತೆ ಸಹಿತ ಬಿಂಬದ ಮೇಲೆ ಇಟ್ಟು ಈ ಕೆಳಗಿನ ಮಂತ್ರವನ್ನು ಹೇಳುವುದು. ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ. ಪ್ರಾಣಪ್ರತಿಷ್ಠಾಪನ ಮುಹೂರ್ತ ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಇಲ್ಲಿಗೆ ದೇವರ ಪ್ರಾಣಪ್ರತಿಷ್ಠಾಪನೆಯು ನೆರವೇರಿದೆ. ಈಗ ನಾವು ಧ್ಯಾನವನ್ನು ಮಾಡೋಣ. ಓಂ ಏಕದಂತಂ ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿ ವಿನಾಯಕಂ ಧ್ಯಾಯೇತ್ ಗಜಾನನಂ ದೇವಂ ತಪ್ತ ಕಾಂಚನ ಸನ್ನಿಭಂ ಚತುರ್ಭುಜಂ ಮಹಾಕಾಯಂ ಸರ್ವಾಭರಣಭೂಷಿತಂ ಉತ್ತಮಂಗಣನಾಥಸ್ಯ ವ್ರತಂ ಸಂಪತ್ಕರಂ ಶುಭಂ ಭಕ್ತಾಭೀಷ್ಟಪ್ರದಂ ತಸ್ಮಾಧ್ಯಾಯೇತ್ತಂ ವಿಘ್ನನಾಯಕಂ. ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ. ದೇವರಿಗೆ ಹೂವನ್ನು ಅರ್ಪಣೆ ಮಾಡುವುದು. ಆಗಚ್ಛ ವಿಘ್ನ ರಾಜೇಂದ್ರಸ್ಥಾನೇ ಚಾತ್ರ ಸ್ಥಿರೋ ಭವ ಅನಾಥನಾಥ ಸರ್ವಜ್ಞ ಗೌರಿ ಗರ್ಭಸಮುದ್ಭವ ಸಿಂಧೂರಾರುಣವರ್ಣಾಭಂ ಕುಂಕುಮಾಂಕಿತಮಾಲಿನಂ ಸರ್ವವಿಘ್ನಕ್ಷಯಕರಂ ಸಿದ್ಧಿದಂ ಸರ್ವಕಾಮದಂ. ಶಿವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ. ಆವಾಹಯಾಮಿ, ಹೂವನ್ನು ದೇವರಿಗೆ ಅರ್ಪಣೆ ಮಾಡುವುದು. ಸುವರ್ಣರತ್ನ ಖಚಿತಂ ದಿವ್ಯಾಸ್ತರಣ ಸಂಯುತಂ ಸ್ವರ್ಣ ಸಿಂಹಾಸನಂ ಚಾರುಂ ಗ್ರಹಾಣ ಸುರಪೂಜಿತಂ. ಶಿವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ. ಸುವರ್ಣರತ್ನ ಸಿಂಹಾಸನಂ ಸಮರ್ಪಯಾಮಿ, ಹೂವನ್ನು ದೇವರಿಗೆ ಅರ್ಪಣೆ ಮಾಡುವುದು.
ಪಾದ್ಯಂಗೃಹಾಣ ದೇವೇಶ ಸರ್ವಕ್ಷೇಮ ಸಮರ್ಥ ಭೋ ಭಕ್ತ್ಯ ಸಮರ್ಪಿತಂ ದೇವ ಲೋಕನಾಥ ನಮೋಸ್ತುತೇ ಸರ್ವತೀರ್ಥ ಸಮದ್ಭೂತಂ ಪಾದ್ಯಂ ಗಂಧಾದಿಭಿರ್ಯುತಂ ವಿಘ್ನರಾಜ ಗೃಹಾಣೇತಂ ಭಗವನ್ ಭಕ್ತವತ್ಸಲ ಶಿವರ ಸಿದ್ಧಿವಿನಾಯಕ ಸ್ವಾಮಿನೇ ನಮಃ ಪಾದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಉದ್ಧರಣೆಯಿಂದ ಕಲಶದ ನೀರನ್ನು ಎರಡು ಸಲ ಬಿಡುವುದು. ನಮಸ್ತೆ ದೇವದೇವೇಶ ನಮಸ್ತೆ ಧರಣೀಧರ ನಮಸ್ತೆ ಜಗದಾಧಾರ ಅರ್ಘ್ಯಂಚ ಪ್ರತಿಗೃಹ್ಯತಾಂ ಅರ್ಘ್ಯಂಚ ಫಲ ಸಂಯುಕ್ತಂ ಗಂಧ ಪುಷ್ಪಾಕ್ಷತೈರ್ಯುತಂ ಗಣಾಧ್ಯಕ್ಷ ನಮಸ್ತೆಸ್ತು ಗೃಹಾಣ ಕರುಣಾನಿಧೇ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಉದ್ಧರಣೆಯಿಂದ ಕಲಶದ ನೀರನ್ನು ಎರಡು ಸಲ ಬಿಡುವುದು. ಕರ್ಪೂರವಾಸಿ ತಂತೋಯಂ ಮಂದಾಕಿನ್ಯಾಸ್ ಸಮಾಹೃತಂ ಆಚಮ್ಯತಂಗಣಾಧೀಶ ಮಯಾ ದತ್ತಂ ಹಿ ಭಕ್ತಿತಃ ವಿನಾಯಕ ನಮಸ್ತುಭ್ಯಂ ತ್ರಿದಶೈರಭಿವಂದಿತಂ ಗಂಧೋದಕೇನ ದೇವೇಶ ಶೀಘ್ರಮಾಚಮನಂ ಕುರು ಶಿವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ ಮುಖಾರವಿಂದೇ ಆಚಮನೀಯಂ ಸಮರ್ಪಯಾಮಿ ಉದ್ಧರಣೆಯಿಂದ ಕಲಶದ ನೀರನ್ನು ಎರಡು ಸಲ ಬಿಡುವುದು. ದಧಿ ಕ್ಷೀರಘೃತೋಪೇತಂ ಶರ್ಕರಾ ಮಧು ಸಂಯುತಂ ಮಧುಪರ್ಕಂ ಗೃಹಾಣತ್ವಂ ಸಚ್ಚಿದಾನಂದ ವಿಗ್ರಹ ಮಧುಪರ್ಕಂ ಸಮರ್ಪಯಾಮಿ. ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆಯಲ್ಲಿ ಅದ್ದಿ ದೇವರ ಬಲಗಡೆಯಲ್ಲಿ ಎರಡು ವೀಳ್ಯದೆಲೆ ಅಡಿಕೆಯ ಮೇಲೆ ಇಟ್ಟು ನಿವೇದನೆಯನ್ನು ಮಾಡುವುದು. ಈಗ ಶುದ್ಧೋದಕದಿಂದ ಸ್ನಾನ. ಗಂಗಾ ಗೋದಾವರಿ ಚೈವ ಪಯೋಷ್ಣಿ ಯಮುನಾ ತಥಾ ಸರಸ್ವತ್ಯಾದಿ ತೀರ್ಥಾನಿ ಸ್ನಾತುಂ ದೇವ ಸಮರ್ಪಿತಂ ಆಪೋ ಶಿಷ್ಟಾಮಯೋ ಭುವಸ್ತಾನ ಊರ್ಜೇತ ಧಾತನ ಮಹಿರಣಾಯ ಚಕ್ಷಸೆ ಯೋ ವಶಿವತಮೋರಸಸ್ತಸ್ಯ ಭಾಜಯತೇ ಹನಃ ಉಷತೀರಿವ ಮಾತರಃ ತಸ್ಮಾರಂಗಮಾಮವೋ ಯಸ್ಯ ಕ್ಷಯಾಯ ಜಿನ್ವಥ ಆಪೋ ಜನಯಥಾಚನಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಹೂವಿನಿಂದ ವಿಗ್ರಹಕ್ಕೆ ನೀರನ್ನು ಪ್ರೋಕ್ಷಿಸಿ ಮನೆಯಲ್ಲಿರುವ ಬೆಳ್ಳಿ ಅಥವಾ ಪಂಚಲೋಹದ ವಿಗ್ರಹಗಳಿಗೆ ಅಭಿಷೇಕವನ್ನು ಮಾಡಬೇಕು. ಹಾಗೆಯೇ ಪಂಚಾಮೃತ ಅಭಿಷೇಕವನ್ನು ಸಹ ಮಾಡಬೇಕು. ಈಗ ಪಂಚಾಮೃತ ಸ್ನಾನ. ಮೊದಲಿಗೆ ಹಾಲಿನಿಂದ ಅಭಿಷೇಕ. ಮೊದಲಿಗೆ ಒಂದು ಹೂವಲ್ಲಿ ಹಾಲನ್ನು ವಿಗ್ರಹದ ಮೇಲೆ ಪ್ರೋಕ್ಷಣೆ ಮಾಡಿ ಈ ಸಣ್ಣ ವಿಗ್ರಹಗಳಿಗೆ ಅಭಿಷೇಕವನ್ನು ಮಾಡುವುದು. ಸುರಭೇಸ್ತು ಸಮತ್ಪನ್ನಂ ದೇವಾನಾಮಪಿ ದುರ್ಲಭಂ ಪಯೋ ದದಾಮಿ ದೇವೇಶ ಸ್ನಾನಾರ್ಥಂ ಪ್ರತಿಗುಹ್ಯತಾಂ ಕ್ಷೀರೇಣ ಸ್ನಪಯಾಮಿ. ಕ್ಷೀರಸ್ನಾನಾನಂತರಂ ಶುದ್ಧೋದಕಂ ಸಮರ್ಪಯಾಮಿ. ಕ್ಷೀರಸ್ನಾನ ಆದ ನಂತರ ಒಂದು ಉದ್ಧರಣೆಯಿಂದ ಶುದ್ಧೋದಕ ಸ್ನಾನವನ್ನು ಮಾಡಿಸುವುದು. ಈಗ ದಧಿ ಅಂದರೆ ಮೊಸರಿನಿಂದ ಅಭಿಷೇಕ. ಚಂದ್ರಮಂಡಲ ಸಂಕಾಶಂ ಸರ್ವದೇವ ಪ್ರಿಯಂ ಹಿಯತ ದದಾಮಿ ದಧಿ ದೇವೇಶ ಪ್ರೀತ್ಯರ್ಥಂ ಪ್ರತಿಗುಹ್ಯತಾಂ ದಧ್ನಾಸ್ನಪಯಾಮಿ. ದಧಿಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಈಗ ತುಪ್ಪದಿಂದ ಅಭಿಷೇಕ. ಆಜ್ಯಂ ಸುರಾಣಾಂ ಆಹಾರಮಾಜ್ಯಂ ಯಜ್ಞೇ ಪ್ರತಿಷ್ಠಿತಂ ಆಜ್ಯಂ ಪವಿತ್ರಂ ಪರಮಂ ಸ್ನಾನಾರ್ಥಂ ಪ್ರತಿಗುಹ್ಯತಾಂ ಆಜ್ಯೇನ ಸ್ನಪಯಾಮಿ. ಆಜ್ಯಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಈಗ ಜೇನುತುಪ್ಪದಿಂದ ಅಭಿಷೇಕ. ಇದಂ ಮಧುಮಯಾ ದೇವ ದತ್ತಂ ತುಷ್ಟ್ಯರ್ಥಮೇವ ಚ ಗೃಹಾಣ ದೇವ ದೇವೇಶ ಮಮ ಶಾಂತಿಪ್ರದೋ ಭವ ಮಧುನಾ ಸ್ನಪಯಾಮಿ. ಮಧುಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಈಗ ಸಕ್ಕರೆಯಿಂದ ಅಭಿಷೇಕ. ಇಕ್ಷುದಂಡಾತ್ ಸಮತ್ಪನ್ನ ರಸ್ಯಾ ಸ್ನಿಗ್ಧತರಾ ಶುಭ ಶರ್ಕರೆಯಂ ಮಯಾ ದತ್ತ ಸ್ನಾನಾರ್ಥಂ ಪ್ರತಿಗುಹ್ಯತಾಂ ಶರ್ಕರೆಯಾ ಸ್ನಪಯಾಮಿ. ಶರ್ಕರಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಈಗ ಎಳೆನೀರಿನಿಂದ ಅಭಿಷೇಕ. ಫಲಥೋಯೈ ಗಂಧಥೋಯೈ ನಾರಿಕೇಲಕುಶೋದಕೈ ಸ್ನಾನಂ ಪುಣ್ಯಜಲೈರ್ಯುಕ್ತಂ ಗೃಹಾಣ ಜಗದೀಶ್ವರ ಫಲೋದಕೇನ ಸ್ನಪಯಾಮಿ. ಈಗ
ಶುದ್ಧೋದಕ ಅಂದರೆ ಬರಿ ನೀರಿನಿಂದ ಅಭಿಷೇಕವನ್ನು ಮಾಡುವುದು. ಗಂಗಾ ಗೋದಾವರಿ ಚೈವ ಪಯೋಷ್ಣಿ ಯಮುನಾ ತಥಾ ಸರಸ್ವತ್ಯಾದಿ ತೀರ್ಥಾನಿ ಸ್ನಾತುಂ ದೇವ ಸಮರ್ಪಿತಂ ಆಪೋಹಿಷ್ಟಾಮಯೋ ಭುವಸ್ತಾನ ಊರ್ಜೇತ ಧಾತನ ಮಹೇರಣಾಯ ಕ್ಷಕ್ಷಸೇ ಯೋ ವಶಿವತಮೋರಸಸ್ತಸ್ಯ ಭಾಜಯತೇ ಹನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾಮವೋ ಯಸ್ಯ ಕ್ಷಯಾಯ ಜಿನ್ವಥ ಆಪೋ ಜನಯಥ ಜನಃ. ಪಂಚಾಮೃತ ಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಈಗ ಗಂಧೋದಕದಿಂದ ಸ್ನಾನ. ಗಂಧದ್ವಾರಾಂತುರಾಧರ್ಷಾನ್ ನಿತ್ಯಪುಷ್ಟಾಂಕರೀಷಿಣೀಂ ಈಶ್ವರೀಗುಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ ಗಂಧೋದಕೇನ ಸ್ನಪಯಾಮಿ. ಪುಷ್ಪೋದಕ ಸ್ನಾನ ಅಂದರೆ ಹೂವನ್ನು ನೀರಿನಲ್ಲಿ ಅದ್ದಿ ಅದರಿಂದ ಅಭಿಷೇಕವನ್ನು ಮಾಡುವುದು. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾಪ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಪುಷ್ಪೋದಕೇನ ಸ್ತಪಯಾಮಿ. ಸುವರ್ಣೋದಕ ಸ್ನಾನ ಅಂದರೆ ಚಿನ್ನದ ಅದ್ದಿದ ಚಿನ್ನದಲ್ಲಿ ಅದ್ದಿದಂತಹ ನೀರಿನಿಂದ ಅಭಿಷೇಕ. ತತ್ಸುವರ್ಣಗಂ ಹಿರಣ್ಯಮಭವತ್ ತತ್ಸುವರ್ಣಸ್ಯ ಹಿರಣ್ಯಸ್ಯ ಜನ್ಮ ಯ ಏವಗಂ ಸುವರ್ಣಸ್ಯ ಹಿರಣ್ಯಸ್ಯ ಜನ್ಮ ಪೇದ ಸುವರ್ಣ ಆತ್ಮನಾ ಭವತಿ ಸುವರ್ಣೋದಕೇನ ಸ್ತಪಯಾಮಿ. ರುದ್ರಾಕ್ಷಿ ಅದ್ದಿದ ನೀರಿನಿಂದ ಅಭಿಷೇಕ. ರುದ್ರಾಕ್ಷೋದಕ ಸ್ನಾನಂ. ತ್ರ್ಯಂಬಕಂಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ರುದ್ರಾಕ್ಷೋದಕೇನ ಸ್ತಪಯಾಮಿ. ಭಸ್ಮೋದಕ ಸ್ನಾನ ಅಂದರೆ ವಿಭೂತಿ ಕಲಿಸಿದ ನೀರಿನಿಂದ ಅಭಿಷೇಕ. ಮಾನಸ್ತೋಕೇತನ ಯೇ ಮಾನ ಆಯುಷಿ ಮಾನೋ ಗೋಷು ಮಾನೋ ಅಶ್ವೇಶ್ವರೀರಿಷಃ ವೀರಾನ್ ಮಾನೋ ರುದ್ರಭಾಮಿತೋ ವಧೀರ ವಿಶ್ವಂತೋ ನಮಸಾಭಿರೇಮತೇ. ಭಸ್ಮೋದಕೇನ ಸ್ತಪಯಾಮಿ. ಬಿಲ್ವೋದಕ ಸ್ನಾನಂ. ಬಿಲ್ವದೆಲೆ ನೀರಿನಲ್ಲಿ ಅದ್ದಿ ಅದರಿಂದ ಅಭಿಷೇಕ. ನಮೋ ಬಿಲ್ಮಿನೇ ಚ ಕವಚಿನೇ ಚ ನಮಃ ಶ್ರುತಾಯ ಚ ಶ್ರುತಸೇನಾಯ ಚ ಬಿಲ್ವೋದಕೇನ ಸ್ತಪಯಾಮಿ. ದೂರ್ವೋದಕ ಸ್ನಾನಂ. ಗರಿಕೆ ನೀರಿನಲ್ಲಿ ಅದ್ದಿ ಅದರಿಂದ ಅಭಿಷೇಕ. ಕಾಂಡಾತ್ ಕಾಂಡ ಪ್ರರೋಹಂತಿ ಪರುಷಃ ಪರುಷಃ ಪರಿ ಏವಾನೋ ದೂರ್ವೇ ಪ್ರತನು ಸಹಸ್ರೇಣ ಶತೇನ ಚ ದೂರ್ವೋದಕೇನ ಸ್ತಪಯಾಮಿ. ಈಗ ಶುದ್ಧೋದಕ ಸ್ನಾನ. ಆಪೋಹಿಷ್ಠಮಯೋ ಭುವಸ್ತಾನ ಊರ್ಜೇತ ಧಾತನ ಮಹೇರಣಾಯ ಚಕ್ಷಸೇ ಯೋ ವಶಿವತಮೋರಸಸ್ತಸ್ಯ ಭಾಜಯ ತೇಹನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾಮವೋ ಯಸ್ಯ ಕ್ಷಯಾಯ ಜಿನ್ವಥ ಆಪೋ ಜನಯಥ ಜನಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಈಗ ದೇವರಿಗೆ ನೀರಾಜನ ಅಂದರೆ ಒಂದು ಆರತಿಯನ್ನು ಮಾಡುವುದು. ಅಘೋರೇ ಏಭ್ಯೋ ಥಘೋರೇ ಏಭ್ಯೋ ಘೋರ ಘೋರತರೇಭ್ಯ ಸರ್ವೇ ಏಭ್ಯ ಸರ್ವಶರ್ವೇ ಏಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ನೀರಾಜನಂ ಸಮರ್ಪಯಾಮಿ. ಈಗ ಆ ಒಂದು ಅಭಿಷೇಕಗೊಂಡಂತಹ ವಿಗ್ರಹವನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಮತ್ತೆ ಪೂಜೆಯನ್ನು ಮಾಡುವುದು. ಈಗ ಗೆಜ್ಜೆ ವಸ್ತ್ರ ಅರ್ಪಣೆ.
ವಸ್ತ್ರಂಗೃಹಾಣ ದೇವೇಶ ಪದ್ಮಪತ್ರಾಯತೇ ಕ್ಷಣ ನಾನಾರತ್ನ ವಿಚಿತ್ರಾಧ್ಯಂ ಸರ್ವಸೌಖ್ಯಪ್ರದೋ ಭವ ರಕ್ತವಸ್ತ್ರದ್ವಯಂ ದೇವ ದೇವತಾರ್ಹಂ ಸುಮಂಗಲಂ ಸರ್ವಪ್ರದಗೃಹಾಣೇ ತಲ್ಲಂಬೋಧರ ಹರಾತ್ಮಜ ಶಿವರಸಿ ದಿವಿನಾಯಕ ಸ್ವಾಮಿನೇ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ. ಈಗ ಯಜ್ಞೋಪವೀತ ಸಮರ್ಪಣೆ. ರಜತಂ ಬ್ರಹ್ಮಸೂತ್ರಂಚ ಕಾಂಚನಚ್ಚೋತ್ತರೀಯಕಂ ಗೃಹಾಣದೇವ ಸರ್ವಜ್ಞ ಭಕ್ತಾನಾಮಿಷ್ಟದಾಯಕ ಬ್ರಹ್ಮ ವಿಷ್ಣು ಮಹೇಶೈಶ್ಚ ನಿರ್ಮಿತಂ ಬ್ರಹ್ಮಸೂತ್ರಕಂ ಯಜ್ಞೋಪವೀತದಾನೇನ ಪ್ರೀಯತಾಂಗಣನಾಯಕ ಶಿವರಸಿ ದಿವಿನಾಯಕ ಸ್ವಾಮಿನೇ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ. ಈಗ ಆಭರಣ ಸಮರ್ಪಣೆ. ಓಂ ನಾನಾ ವಿಧಾನಿ ದಿವ್ಯಾನಿ ನಾನಾ ಶಕ್ತೋಜ್ವಲಾನಿ ಚ ಭೂಷಣಾನಿ ಗೃಹಾಣೇಶ ಪಾರ್ವತಿ ಪ್ರಿಯನಂದನ ಶಿವರಸಿ ದಿವಿನಾಯಕ ಸ್ವಾಮಿನೇ ನಮಃ ಆಭರಣಂ ಸಮರ್ಪಯಾಮಿ. ಈಗ ದೇವರಿಗೆ ಶ್ರೀಗಂಧವನ್ನು ಸಮರ್ಪಿಸುವುದು. ಚಂದನಾಗರು ಕಸ್ತೂರಿ ಕುಂಕುಮಾದ್ಯೈರ್ಮನೋಹರಂ ಶ್ರೀಗಂಧಂಚಾರು ಕರ್ಪೂರ ಲೇಪನಂ ಪ್ರತಿಗುಹ್ಯತಾಂ ಶಿವರಸಿ ದಿವಿನಾಯಕ ಸ್ವಾಮಿನೇ ನಮಃ ದಿವ್ಯ ಪರಿಮಳ ಗಂಧಾನ್ ಸಮರ್ಪಯಾಮಿ. ಈಗ ಅಕ್ಷತೆಯನ್ನು ಸಮರ್ಪಿಸುವುದು. ಅಕ್ಷತಾಂದವಲಾನ್ ದೇವಶಾಲಿ ತಂಡುಲ ಮಿಶ್ರಿತಾನ್ ವಿನಾಯಕ ನಮಸ್ತುಭ್ಯಂ ಅಕ್ಷತಾನ್ ಪ್ರತಿಗುಹ್ಯತಾಂ ಶಿವರಸಿ ದಿವಿನಾಯಕ ಸ್ವಾಮಿನೇ ನಮಃ ಗಂಧಸ್ಯೋಪರಿ ಅಲಂಕರಣಾರ್ಥೇ ಅಕ್ಷತಾನ್ ಸಮರ್ಪಯಾಮಿ. ಈಗ ಪರಿಮಳ ದ್ರವ್ಯಗಳಿಂದ ದೇವರಿಗೆ ಪೂಜೆಯನ್ನು ಮಾಡುವುದು. ಓಂ ಕಸ್ತೂರ್ಯಾದ್ಯೈರ್ಮಿಶ್ರಿತಂ ಓಂ ಕಸ್ತೂರ್ಯಾದ್ಯೈರ್ಮಿಶ್ರಿತಂ ನಾನಾಚೂರ್ಣೈ ಸುಗಂಧಿಭಿಃ ಪ್ರೀತ್ಯರ್ಥಂತೇ ಗೃಹಾಣೇ ತಂ ಗಂಧದ್ರವ್ಯಂ ಗಣೇಶ್ವರ ಶಿವರಸಿ ದಿವಿನಾಯಕ ಸ್ವಾಮಿನೇ ನಮಃ ಪರಿಮಳದ್ರವ್ಯಂ ಸಮರ್ಪಯಾಮಿ. ಈಗ ಭಗವಂತನಿಗೆ ಪುಷ್ಪಮಾಲೆಯನ್ನು ಸಮರ್ಪಿಸುವುದು. ಮಾಲ್ಯಾನಿ ಚ ಸುಗಂಧೀನಿ ಮಾಲತ್ಯಾದೀನಿ ಚ ಪ್ರಭೋ ಮಯ್ಯಾ ಹೃತಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತಾಂ ಶಿವರಸಿ ದಿವಿನಾಯಕ ಸ್ವಾಮಿನೇ ನಮಃ ಪುಷ್ಪಮಾಲಿಕಾಂ ಸಮರ್ಪಯಾಮಿ. ಈಗ ನಾಮಪೂಜೆ. ಓಂ ಸುಮುಖಾಯ ನಮಃ ಓಂ ಏಕದಂತಾಯ ನಮಃ ಓಂ ಕಪಿಲಾಯ ನಮಃ ಓಂ ಗಜಕರ್ಣಕಾಯ ನಮಃ ಓಂ ಲಂಬೋದರಾಯ ನಮಃ ಓಂ ವಿಕಟಾಯ ನಮಃ ಓಂ ವಿಘ್ನರಾಜಾಯ ನಮಃ ಓಂ ಗಣಾಧಿಪಾಯ ನಮಃ ಓಂ ಧೂಮ್ರಕೇತವೇ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಓಂ ಫಾಲಚಂದ್ರಾಯ ನಮಃ ಓಂ ಗಜಾನನಾಯ ನಮಃ ಓಂ ಮೂಷಕವಾಹನಾಯ ನಮಃ ಓಂ ಕುಮಾರಗುರವೇ ನಮಃ ಓಂ ಸರ್ವಸಿದ್ಧಿ ಪ್ರದಾಯಕಾಯ ನಮಃ ಶಿವರಸಿ ದಿವಿನಾಯಕ ಸ್ವಾಮಿನೇ ನಮಃ ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಅಥ ಅಂಗ ಪೂಜಾಂಕ ಋಷಿ. ಒಂದೊಂದೇ ಪುಷ್ಪದಿಂದ ಭಗವಂತನಿಗೆ ಪೂಜೆ ಸಲ್ಲಿಸುವುದು. ಓಂ ಗಣೇಶಾಯ ನಮಃ ಪಾದೌ ಪೂಜಯಾಮಿ ಓಂ ಗೌರಿಪುತ್ರಾಯ ನಮಃ ಗುಲ್ಫೌ ಪೂಜಯಾಮಿ ಓಂ ಅಘನಾಶನಾಯ ನಮಃ ಜಾನುನಿ ಪೂಜಯಾಮಿ ಓಂ ವಿಘ್ನರಾಜಾಯ ನಮಃ ಜಂಘೇ ಪೂಜಯಾಮಿ ಓಂ ಅಖುವಾಹನಾಯ ನಮಃ ಊರುನ್ ಪೂಜಯಾಮಿ ಓಂ ಹೇರಂಬಾಯ ನಮಃ ಕಟಿಂ ಪೂಜಯಾಮಿ ಓಂ ಲಂಬೋದರಾಯ ನಮಃ ಉದರಂ ಪೂಜಯಾಮಿ ಓಂ ವಕ್ರತುಂಡಾಯ ನಮಃ ನಾಭಿಂ ಪೂಜಯಾಮಿ ಓಂ ಗಣನಾಥಾಯ ನಮಃ ಹೃದಯಂ ಪೂಜಯಾಮಿ ಓಂ ಸ್ಥೂಲಕಂಠಾಯ ನಮಃ ಕಂಠಂ ಪೂಜಯಾಮಿ ಓಂ ಸ್ಕಂದಾಗ್ರಜಾಯ ನಮಃ ಸ್ಕಂಧೌ ಪೂಜಯಾಮಿ ಓಂ ಪರಶುಹಸ್ತಾಯ ನಮಃ ಹಸ್ತೌ ಪೂಜಯಾಮಿ ಓಂ ಗಜವಕ್ತ್ರಾಯ ನಮಃ ವಕ್ತ್ರಂ ಪೂಜಯಾಮಿ ಓಂ ವಿಘ್ನಹರ್ತ್ರೇ ನಮಃ ನೇತ್ರೇ ಪೂಜಯಾಮಿ ಓಂ ಶೂರ್ಪಕರ್ಣಾಯ ನಮಃ ಕರ್ಣೌ ಪೂಜಯಾಮಿ ಓಂ ಏಕದಂತಾಯ ನಮಃ ದಂತಂ ಪೂಜಯಾಮಿ ಓಂ ಫಾಲಚಂದ್ರಾಯ ನಮಃ ಲಲಾಟಂ ಪೂಜಯಾಮಿ ಓಂ ಸರ್ವೇಶ್ವರಾಯ ನಮಃ ಶಿರಃ ಪೂಜಯಾಮಿ ಶಿವರಸಿ ದಿವಿನಾಯಕ ಸ್ವಾಮಿನೇ ನಮಃ ಸರ್ವಾಂಗಾನಿ ಪೂಜಯಾಮಿ. ಈಗ ಸಮಯ ಇರುವವರು ವ್ರತದ ಪುಸ್ತಕವನ್ನು ನೋಡಿಕೊಂಡು ಆ ದ್ವಾದಶಾವರಣ ಪೂಜೆಯನ್ನು ಮಾಡುವುದು. ತದನಂತರದಲ್ಲಿ ಈಗ ಏಕವಿಂಶತಿ ಪತ್ರ ಪೂಜಾ. ಒಂದೊಂದೇ ಪತ್ರವನ್ನು ಪೂಜೆ ಮಾಡ್ತಾ ಬರುವುದು.
ಓಂ ಸುಮುಖಾಯ ನಮಃ ಮಾಚಿ ಪತ್ರಂ ಸಮರ್ಪಯಾಮಿ ಓಂ ಗಣಾಧಿಪಾಯ ನಮಃ ಭೃಂಗಿರಾಜ ಪತ್ರಂ ಸಮರ್ಪಯಾಮಿ ಓಂ ಉಮಾಪುತ್ರಾಯ ನಮಃ ಬಿಲ್ವಪತ್ರಂ ಸಮರ್ಪಯಾಮಿ ಓಂ ಗಜಾನನಾಯ ನಮಃ ಶ್ವೇತದೂರ್ವಾಯುಗ್ಮಂ ಸಮರ್ಪಯಾಮಿ ಓಂ ಲಂಬೋದರಾಯ ನಮಃ ಬದರೀಪತ್ರಂ ಸಮರ್ಪಯಾಮಿ ಓಂ ಹರಸೂನವೇ ನಮಃ ದತ್ತೂರಪತ್ರಂ ಸಮರ್ಪಯಾಮಿ ಓಂ ಗಜಕರ್ಣಾಯ ನಮಃ ಕೇತಕೀಪತ್ರಂ ಸಮರ್ಪಯಾಮಿ ಓಂ ಗುಹಾಗ್ರಜಾಯ ನಮಃ ಅಪಾಮಾರ್ಗಪತ್ರಂ ಸಮರ್ಪಯಾಮಿ ಓಂ ಏಕದಂತಾಯ ನಮಃ ಚೂತಪತ್ರಂ ಸಮರ್ಪಯಾಮಿ ಓಂ ಇಭವಕ್ತ್ರಾಯ ನಮಃ ಶಮೀಪತ್ರಂ ಸಮರ್ಪಯಾಮಿ ಓಂ ವಿನಾಯಕಾಯ ನಮಃ ಕರವೀರಪತ್ರಂ ಸಮರ್ಪಯಾಮಿ ಓಂ ಕಪಿಲಾಯ ನಮಃ ಅರ್ಕಪತ್ರಂ ಸಮರ್ಪಯಾಮಿ ಓಂ ವರಪ್ರದಾಯ ನಮಃ ಅರ್ಜುನಪತ್ರಂ ಸಮರ್ಪಯಾಮಿ ಓಂ ವಕ್ರತುಂಡಾಯ ನಮಃ ಆಮಲಕಪತ್ರಂ ಸಮರ್ಪಯಾಮಿ ಓಂ ವಿಘ್ನರಾಜಾಯ ನಮಃ ವಿಷ್ಣುಕ್ರಾಂತಿಪತ್ರಂ ಸಮರ್ಪಯಾಮಿ ಓಂ ವಟವೇ ನಮಃ ದಾಡಿಮೀಪತ್ರಂ ಸಮರ್ಪಯಾಮಿ ಓಂ ಸುರಸೇವಿತಾಯ ನಮಃ ದೇವದಾರುಪತ್ರಂ ಸಮರ್ಪಯಾಮಿ ಓಂ ಫಾಲಚಂದ್ರಾಯ ನಮಃ ಮರುಗಪತ್ರಂ ಸಮರ್ಪಯಾಮಿ ಓಂ ಹೇರಂಬಾಯ ನಮಃ ಸಿಂಧುವಾರಪತ್ರಂ ಸಮರ್ಪಯಾಮಿ ಓಂ ಶೂರ್ಪಕರ್ಣಾಯ ನಮಃ ಜಾಜೀಪತ್ರಂ ಸಮರ್ಪಯಾಮಿ ಓಂ ಸರ್ವೇಶ್ವರಾಯ ನಮಃ ಅಗಸ್ತ್ಯಪತ್ರಂ ಸಮರ್ಪಯಾಮಿ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ ಪತ್ರಪೂಜಾಂ ಸಮರ್ಪಯಾಮಿ ಅಥ ಪುಷ್ಪಪೂಜಾಂ ಕರಿಷ್ಯೇ ಓಂ ಸುಮುಖಾಯ ನಮಃ ದಾಡಿಮೀ ಪುಷ್ಪಂ ಸಮರ್ಪಯಾಮಿ ಓಂ ಏಕದಂತಾಯ ನಮಃ ಯೂಧಿಕಾ ಪುಷ್ಪಂ ಸಮರ್ಪಯಾಮಿ ಓಂ ಕಪಿಲಾಯ ನಮಃ ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ ಓಂ ಗಜಕರ್ಣಕಾಯ ನಮಃ ಚಂಪಕಾ ಪುಷ್ಪಂ ಸಮರ್ಪಯಾಮಿ ಓಂ ಲಂಬೋದರಾಯ ನಮಃ ಕಲ್ಹಾರ ಪುಷ್ಪಂ ಸಮರ್ಪಯಾಮಿ ಓಂ ವಿಕಟಾಯ ನಮಃ ಕೇತಕೀ ಪುಷ್ಪಂ ಸಮರ್ಪಯಾಮಿ ಓಂ ವಿಘ್ನನಾಶಿನೇ ನಮಃ ಬಕುಳ ಪುಷ್ಪಂ ಸಮರ್ಪಯಾಮಿ ಓಂ ಧೂಮ್ರಕೇತವೇ ನಮಃ ಶತಪತ್ರ ಪುಷ್ಪಂ ಸಮರ್ಪಯಾಮಿ ಓಂ ಘಣಾಧ್ಯಕ್ಷಾಯ ನಮಃ ಚೂತಪುಷ್ಪಂ ಸಮರ್ಪಯಾಮಿ ಓಂ ಫಾಲಚಂದ್ರಾಯ ನಮಃ ನಂದ್ಯಾವರ್ತಪುಷ್ಪಂ ಸಮರ್ಪಯಾಮಿ ಓಂ ಗಜಾನನಾಯ ನಮಃ ಕುಮುದಪುಷ್ಪಂ ಸಮರ್ಪಯಾಮಿ ಓಂ ಗುಹಾಗ್ರಜಾಯ ನಮಃ ಅಶೋಕಪುಷ್ಪಂ ಸಮರ್ಪಯಾಮಿ ಓಂ ಭಕ್ತಪ್ರಿಯಾಯ ನಮಃ ಜಾತಿಪುಷ್ಪಂ ಸಮರ್ಪಯಾಮಿ ಓಂ ಗೌರೀಪುತ್ರಾಯ ನಮಃ ಆಮಲಕಪುಷ್ಪಂ ಸಮರ್ಪಯಾಮಿ ಓಂ ಗಣಂಜಯಾಯ ನಮಃ ಅರ್ಕಪುಷ್ಪಂ ಸಮರ್ಪಯಾಮಿ ಓಂ ಹೇರಂಬಾಯ ನಮಃ ಬದರೀಪುಷ್ಪಂ ಸಮರ್ಪಯಾಮಿ ಓಂ ದ್ವೈಮಾತುರಾಯ ನಮಃ ಪಾರಿಜಾತಪುಷ್ಪಂ ಸಮರ್ಪಯಾಮಿ ಓಂ ಕುಮಾರಗುರವೇ ನಮಃ ಜಂಬೀರಪುಷ್ಪಂ ಸಮರ್ಪಯಾಮಿ ಓಂ ಅವ್ಯಕ್ತಾಯ ನಮಃ ಕಮಲಪುಷ್ಪಂ ಸಮರ್ಪಯಾಮಿ ಓಂ ಬೀಜಾಪೂರಾಯ ನಮಃ ನಾಗಲಿಂಗಪುಷ್ಪಂ ಸಮರ್ಪಯಾಮಿ ಓಂ ಸಿದ್ಧಿವಿನಾಯಕಾಯ ನಮಃ ಕರ್ಣಿಕಾರಪುಷ್ಪಂ ಸಮರ್ಪಯಾಮಿ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ ಪುಷ್ಪಪೂಜಾಂ ಸಮರ್ಪಯಾಮಿ ಅಥ ಶ್ವೇತಾರ್ಕ ಪುಷ್ಪಪೂಜಾಂ ಕರಿಷ್ಯೆ ಬಿಳಿ ಎಕ್ಕದ ಹೂವಿನಿಂದ ನಾವು ಪೂಜೆಯನ್ನು ಮಾಡುವುದು. ಓಂ ಗಣಾಧಿಪಾಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ಉಮಾಪುತ್ರಾಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ಅಭಯಪ್ರದಾಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ಏಕದಂತಾಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ಇಭವಕ್ತ್ರಾಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ಮೂಷಕವಾಹನಾಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ವಿನಾಯಕಾಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ಈಶಪುತ್ರ ಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ಲಂಬೋದರಾಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ವಕ್ರತುಂಡಾಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ಅಘನಾಶನಾಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ವಿಘ್ನವಿಧ್ವಂಸಕರ್ತ್ರೇ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ವಿಶ್ವಬಂದಿಯಾಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ಅಮರೇಶ್ವರಾಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ಗಜವಕ್ತ್ರಾಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ನಾಗಯಜ್ಞೋಪವೀತಿನೇ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ಫಾಲಚಂದ್ರಾಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ಪರಶುಧಾರಿಣೇ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ವಿಘ್ನಾಧಿಪಾಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಓಂ ಸರ್ವವಿದ್ಯಾಪ್ರದಾಯಕಾಯ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ ಶ್ವೇತಾರ್ಕ ಪುಷ್ಪಪೂಜಾಂ ಸಮರ್ಪಯಾಮಿ ಅಥ ಅಷ್ಟೋತ್ತರಶತನಾಮ ಪೂಜಾಂ ಕರಿಷಿ ಒಂದೊಂದೇ ಹೂವು ಅಥವಾ ಅಕ್ಷತೆಯಿಂದ ಶ್ರೀ ವರಸಿದ್ಧ ವಿನಾಯಕನಿಗೆ ಅರ್ಚನೆಯನ್ನು ಮಾಡುವುದು. ಓಂ ವಿನಾಯಕಾಯ ನಮಃ ಓಂ ವಿಘ್ನರಾಜಾಯ ನಮಃ ಓಂ ಗೌರಿಪುತ್ರಾಯ ನಮಃ ಓಂ ಗಣೇಶ್ವರಾಯ ನಮಃ ಓಂ ಸ್ಕಂದಾಗ್ರಜಾಯ ನಮಃ ಓಂ ಅವ್ಯಯಾಯ ನಮಃ ಓಂ ಪೂತಾಯ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಓಂ ದ್ವಿಜಪ್ರಿಯಾಯ ನಮಃ
ಓಂ ಅಗ್ನಿಗರ್ಭಚ್ಛಿಧೇ ನಮಃ ಓಂ ಇಂದ್ರಶ್ರೀಪ್ರದಾಯ ನಮಃ ಓಂ ವಾಣಿಬಲಪ್ರದಾಯ ನಮಃ ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ ಓಂ ಶರ್ವತನಯಾಯ ನಮಃ ಓಂ ಸರ್ವಪ್ರಿಯಾಯ ನಮಃ ಓಂ ಸರ್ವಾತ್ಮಕಾಯ ನಮಃ ಓಂ ಸೃಷ್ಟಿಕರ್ತ್ರೇ ನಮಃ ಓಂ ದೇವಾನೇಕಾರ್ಚಿತಾಯ ನಮಃ ಓಂ ಶಿವಾಯ ನಮಃ ಓಂ ಶುದ್ಧಾಯ ನಮಃ ಓಂ ಬುದ್ಧಿಪ್ರಿಯಾಯ ನಮಃ ಓಂ ಶಾಂತಾಯ ನಮಃ ಓಂ ಬ್ರಹ್ಮಚಾರಿಣೇ ನಮಃ ಓಂ ಗಜಾನನಾಯ ನಮಃ ಓಂ ತ್ವಯಿ ಮಾತುರಾಯ ನಮಃ ಓಂ ಮುನಿಸ್ತುತ್ಯಾಯ ನಮಃ ಓಂ ಭಕ್ತವಿಘ್ನನಾಶಕಾಯ ನಮಃ ಓಂ ಏಕದಂತಾಯ ನಮಃ ಓಂ ಚತುರ್ಬಾಹವೇ ನಮಃ ಓಂ ಶಕ್ತಿ ಸಂಯುತಾಯ ನಮಃ ಓಂ ಚತುರ್ಭುಜಾಯ ನಮಃ ಓಂ ಲಂಬೋದರಾಯ ನಮಃ ಓಂ ಶೂರ್ಪಕರ್ಣಾಯ ನಮಃ ಓಂ ಹೇರಂಬಾಯ ನಮಃ ಬ್ರಹ್ಮವಿತ್ತಮಾಯ ನಮಃ ಓಂ ಕಾಲಾಯ ನಮಃ ಓಂ ಗೃಹಪತಯೇ ನಮಃ ಓಂ ಕಾಮಿನೇ ನಮಃ ಓಂ ಸೋಮಸೂರ್ಯಾಗ್ನಿಲೋಚನಾಯ ನಮಃ ಓಂ ಪಾಶಾಂಕುಶಧರಾಯ ನಮಃ ಓಂ ಚಂಡಾಯ ನಮಃ ಓಂ ಗುಣಾತೀತಾಯ ನಮಃ ಓಂ ನಿರಂಜನಾಯ ನಮಃ ಓಂ ಅಕಲ್ಮಷಾಯ ನಮಃ ಓಂ ಸ್ವಯಂ ಸಿದ್ಧಾರ್ಥಿತಪದಾಯ ನಮಃ ಓಂ ಬೀಜಪೂರಕಾಯ ನಮಃ ಓಂ ಅವ್ಯಕ್ತಾಯ ನಮಃ ಓಂ ಗದಿನೇ ನಮಃ ಓಂ ವರದಾಯ ನಮಃ ಓಂ ಶಾಶ್ವತಾಯ ನಮಃ ಓಂ ಕೃತಿನೇ ನಮಃ ಓಂ ವಿದ್ವತ್ಪ್ರಿಯಾಯ ನಮಃ ಓಂ ವೀತಭಯಾಯ ನಮಃ ಓಂ ಚಕ್ರಿಣೇ ನಮಃ ಓಂ ಇಕ್ಷುಚಾಪಧೃತೇ ನಮಃ ಓಂ ಅಬ್ಜೋತ್ಪಲಕರಾಯ ನಮಃ ಓಂ ಶ್ರೀದಾಯ ನಮಃ ಓಂ ಶ್ರೀ ಹೇತವೇ ನಮಃ ಓಂ ಸ್ತುತಿಹರ್ಷಿತಾಯ ನಮಃ ಓಂ ಕುಲಾದ್ರಿಭೃತೇ ನಮಃ ಓಂ ಜಟಿನೇ ನಮಃ ಓಂ ಕಲಿಕಲ್ಮಷನಾಶನಾಯ ನಮಃ ಓಂ ಚಂದ್ರಚೂಡಾಯ ನಮಃ ಓಂ ಕಾಂತಾಯ ನಮಃ ಓಂ ಪಾಪಹಾರಿಣೇ ನಮಃ ಓಂ ಸಮಾಹಿತಾಯ ನಮಃ ಓಂ ಅನಂತಾಯ ನಮಃ ಓಂ ಶ್ರೀಕರಾಯ ನಮಃ ಓಂ ಸೌಮ್ಯಾಯ ನಮಃ ಓಂ ಭಕ್ತವಾಂಛಿತದಾಯಕಾಯ ನಮಃ ಓಂ ಶಾಂತಾಯ ನಮಃ ಓಂ ಕೈವಲ್ಯಸುಖದಾಯ ನಮಃ ಓಂ ಸಚ್ಚಿದಾನಂದ ವಿಗ್ರಹಾಯ ನಮಃ ಓಂ ಜ್ಞಾನಿನೇ ನಮಃ ಓಂ ದಯಾಯುತಾಯ ನಮಃ ಓಂ ದಾಂತಾಯ ನಮಃ ಓಂ ಬ್ರಹ್ಮದ್ವೇಷ ವಿವರ್ಜಿತಾಯ ನಮಃ ಓಂ ಪ್ರಮತ್ಯ ದೈತ್ಯ ಭಯದಾಯ ನಮಃ ಓಂ ಶ್ರೀಕಂಠಾಯ ನಮಃ ಓಂ ವಿಭುಧೇಶ್ವರಾಯ ನಮಃ ಓಂ ರಾಮಾರ್ಚಿತಾಯ ನಮಃ ಓಂ ವಿಧಾತ್ರೇ ನಮಃ ಓಂ ನಾಗರಾಜ ಯಜ್ಞೋಪವೀತಿನೇ ನಮಃ ಓಂ ಸ್ಥೂಲಕಂಠಾಯ ನಮಃ ಓಂ ಓಂ ಸ್ವಯಂಕರ್ತ್ರೇ ನಮಃ ಓಂ ಸಾಮಘೋಷಪ್ರಿಯಾಯ ನಮಃ ಓಂ ಪರಸ್ಮೈ ನಮಃ ಓಂ ಸ್ಥೂಲತುಂಡಾಯ ನಮಃ ಓಂ ಅಗ್ರಣ್ಯೇ ನಮಃ ಓಂ ಧೀಮತೇ ನಮಃ ಓಂ ವಾಗೀಶಾಯ ನಮಃ ಓಂ ಸಿದ್ಧಿದಾಯಕಾಯ ನಮಃ ಓಂ ದೂರ್ವಬಿಲ್ವಪ್ರಿಯಾಯ ನಮಃ ಓಂ ಅವ್ಯಕ್ತಮೂರ್ತಯೇ ನಮಃ ಓಂ ಅದ್ಭುತಮೂರ್ತಿಮತೇ ನಮಃ ಓಂ ಶೈಲೇಂದ್ರತನೋತ್ಸಂಗಖೇಲನೋತ್ಸುಕಮಾನಸಾಯ ನಮಃ ಓಂ ಸ್ವಲಾವಣ್ಯಸುಧಾಸಾರಾಯ ನಮಃ ಓಂ ಜಿತಮನ್ಮಥವಿಗ್ರಹಾಯ ನಮಃ ಓಂ ಸಮಸ್ತಜಗದಾಧಾರಾಯ ನಮಃ ಓಂ ಮಾಯಿನೇ ನಮಃ ಓಂ ಮೂಷಕವಾಹನಾಯ ನಮಃ ಓಂ ಹೃಷ್ಟಾಯ ನಮಃ ಓಂ ತುಷ್ಟಾಯ ನಮಃ ಓಂ ಪ್ರಸನ್ನಾತ್ಮನೇ ನಮಃ ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ ಓಂ ಅಮೂರ್ತಕಾಯ ನಮಃ ಓಂ ಬ್ರಹ್ಮಿಷ್ಠಾಯ ನಮಃ ಓಂ ಮಾಯಾಯುಕ್ತಾಯ ನಮಃ ಶ್ರೀವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ ಅಷ್ಟೋತ್ತರಶತನಾಮ ಪೂಜಾಂ ಸಮರ್ಪಯಾಮಿ. ಧೂಪ ಈಗ ಭೂದಪತಿಯನ್ನು ಅಂಟಿಸಿಕೊಂಡು ಗಂಟೆಯ ನಾದವನ್ನು ಮಾಡುತ್ತಾ ಆರತಿಯನ್ನು ಮಾಡುವುದು. ದಶಾಂಗೋ ಗುಗ್ಗುಲೋ ಧೂಪ ಸುಗಂಧ ಸುಮನೋಹರ ಕಪಿಲ ಘೃತ ಸಂಯುಕ್ತ ಧೂಪೋ ಯಂ ಪ್ರತಿಗೃಹ್ಯತಾಂ ಶಿವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ ದಿವ್ಯ ಧೂಪಮಾಘ್ರಾಪಯಾಮಿ. ಈಗ ಅಲಗಾರತಿಯಲ್ಲಿ ದೀಪವನ್ನು ಹಚ್ಚಿಕೊಳ್ಳುವುದು. ತುಪ್ಪದಲ್ಲಿ ನೆನೆಸಿದಂಥ ಮೂರು ಬತ್ತಿ ಅಥವಾ ಕರ್ಪೂರದಿಂದ ಆರತಿಯನ್ನು ಮಾಡಬಹುದು. ದೀಪ್ತಜ್ಞಾನಪ್ರದಂಚಾರು ಘೃತವರ್ತಿ ಸಮನ್ವಿತಂ ಗೃಹಾಣಮಂಗಲಂ ದೀಪಂ ವಿನಾಯಕ ನಮೋಸ್ತು ತೇ ಶಿವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ ದೀಪಂ ದರ್ಶಯಾಮಿ. ಧೂಪ ದೀಪಾನಂತರಂ ಆಚಮನಂ ಸಮರ್ಪಯಾಮಿ. ಒಂದು ಉದ್ಧರಣೆಯಲ್ಲಿ ನೀರನ್ನು ಬಿಡುವುದು. ಈಗ ಒಂದು ಮಂಡಲವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡುವುದು. ನಾವು ದೇವರಿಗೆ ನೈವೇದ್ಯಕ್ಕೆಂತೂ ತಯಾರು ಮಾಡಿರುವಂತಹ ಎಲ್ಲ ಭಕ್ಷ್ಯಗಳು ಮತ್ತು ಹಣ್ಣುಗಳನ್ನು ನಾವು ದೇವರಿಗೆ ನಿವೇದನೆಯನ್ನು ಮಾಡುವುದು. ನೈವೇದ್ಯಂ ಗೃಹ್ಯತಾಂ ದೇವ ಭಕ್ತಿ ಮೇಹಚಲಾಂಕುರು ಈಪ್ಸಿತಂ ಮೇ ವರಂ ದೇಹಿ ಪರತ್ರಂಚ ಪರಾಂಗತಿಂ ಭಕ್ಷ್ಯಂ ಭೋಜ್ಯಂಚ ಲೇಹ್ಯಂಚ ಜೋಷ್ಯಂ ಪಾನೀಯಮೇವ ಚ ಇದಂ ಗೃಹಾಣ ನೈವೇದ್ಯಂ ಮಯಾ ದತ್ತಂ ವಿನಾಯಕ. ನೈವೇದ್ಯ ಪದಾರ್ಥಾನ್ ಗಾಯತ್ರಿಯ ಪ್ರೋಕ್ಷ.
ಓಂ ಭೂರ್ಭುವಃಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸತ್ಯಂತ್ವರ್ತೇನ ಪರಿಶಿಂಚಾಮಿ. ಈಗ ಕೈಯಲ್ಲಿ ಆ ಒಂದು ನೈವೇದ್ಯದ ಮೇಲೆ ಈ ಗಾಯತ್ರಿ ಮಂತ್ರದ ನೀರಿಂದ ಪ್ರೋಕ್ಷಿಸಿ ಅದಕ್ಕೆ ಸುತ್ತಲೂ ಒಂದು ಸುತ್ತು ಕಟ್ಟುವುದು ನೀರಿನಿಂದ. ಅಮೃತಮಸ್ತು ಅಮೃತೋಪಸ್ತರಣಮಸಿ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಬ್ರಹ್ಮಣೇ ಸ್ವಾಹ. ಈ ನೈವೇದ್ಯವನ್ನು ದೇವರಿಗೆ ತೋರಿಸುವುದು. ಆವಾಹಿತ ದೇವತಾಭ್ಯೋ ನಮಃ ಶಿವರಸಿ ದಿವಿನಾಯಕ ಸ್ವಾಮಿನೇ ನಮಃ. ಯಥಾ ವಿಹಿತ ನೈವೇದ್ಯನ್ ನಿವೇದಯಾಮಿ ಶಿವರಸಿ ದಿವಿನಾಯಕ ಸ್ವಾಮಿನೇ ನಮಃ ಮೋದಕನ್ ನಿವೇದಯಾಮಿ. ಮೋದಕವನ್ನು ನಿವೇದನೆ ಮಾಡುವುದು. ಈಗ ಒಂದೊಂದೇ ಸೇವೆಗೆ ಒಂದೊಂದು ಉದ್ಧರಣೆ ನೀರನ್ನು ಬಿಡುವುದು. ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಉತ್ತರಾಪೋಷಣಂ ಸಮರ್ಪಯಾಮಿ ಹಸ್ತಪ್ರಕ್ಷಾಳನಂ ಸಮರ್ಪಯಾಮಿ ಪಾದಪ್ರಕ್ಷಾಳನಂ ಸಮರ್ಪಯಾಮಿ ಪುನರಾಚಮನಂ ಸಮರ್ಪಯಾಮಿ. ಈಗ ತಾಂಬೂಲ ಸಮರ್ಪಣೆ. ಪೂಗೀಫಲಸಮಾಯುಕ್ತನ್ನಾಗವಲ್ಲೀದಳೈರ್ಯುತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ಶಿವರಸಿ ದಿವಿನಾಯಕ ಸ್ವಾಮಿನೇ ನಮಃ ಪೂಗೀಫಲ ತಾಂಬೂಲಂ ಸಮರ್ಪಯಾಮಿ. ಈಗ ಅದರಲ್ಲಿ ಒಂದು ದಕ್ಷಿಣೆಯನ್ನು ಇಡುವುದು. ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋ ಅನಂತಪುಣ್ಯಫಲದಂ ಆತಃಶಾಂತಿ ಪ್ರಯಚ್ಛಮೇ. ಸರ್ವದೇವಾದಿದೇವತ್ವಂ ಸರ್ವಸಿದ್ಧಿಪ್ರದಾಯಕ ಭಕ್ತ್ಯಾ ದತ್ತಾಂ ಮಯಾ ದೇವ ಸ್ವೀಕುರು ಸ್ವರ್ಣದಕ್ಷಿಣಾಂ. ಶಿವರಸಿ ದಿವಿನಾಯಕ ಸ್ವಾಮಿನೇ ನಮಃ ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ. ತಾಂಬೂಲದ ಮೇಲೆ ದಕ್ಷಿಣೆಯನ್ನು ಇಟ್ಟು ನೀರನ್ನು ಬಿಡುವುದು. ಈಗ ಒಂದು ಫಲ ಸಮರ್ಪಣೆ. ವೀಳ್ಯದೆಲೆಯಲ್ಲಿ ಒಂದು ತೆಂಗಿನಕಾಯಿ ತಾಯಿಯನ್ನು ಇಟ್ಟು ಫಲವನ್ನು ಸಮರ್ಪಿಸುವುದು. ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರತಸ್ತವ ತೇನ ಮೇ ಸಫಲಾವಾಪ್ತಿ ಭವೇತ್ ಜನ್ಮನಿ ಜನ್ಮನಿ. ಗಣೇಶಾಯ ನಮಸ್ತುಭ್ಯಂ ಉಮಾಪುತ್ರಘನಾಶನ ಫಲವಸ್ತೃಗೃಹೀಶೇತಂ ಪ್ರಸನ್ನೋ ವರದೋ ಭವ. ಶಿವರಸಿ ದಿವಿನಾಯಕ ಸ್ವಾಮಿನೇ ನಮಃ ಪೂರ್ಣ ಫಲಂ ಸಮರ್ಪಯಾಮಿ. ಎರಡು ವೀಳ್ಯದಲ್ಲಿ ಅಡಿಕೆ ತೆಂಗಿನಕಾಯಿಗೆ ಅರಿಶಿನ ಮತ್ತು ಕುಂಕುಮವನ್ನು ಇಟ್ಟು ದಕ್ಷಿಣೆ ಸಹಿತ ದೇವರಿಗೆ ತೋರಿಸಿ ದೇವರ ಬಲಗಡೆಯಲ್ಲಿ ಪೂರ್ವಾಭಿಮುಖವಾಗಿ ಇಟ್ಟು ಸ್ವಲ್ಪ ನೀರನ್ನು ತೆಂಗಿನಕಾಯಿಯ ಮೇಲೆ ಬಿಡುವುದು. ಈಗ 21 ಮೋದಕಗಳನ್ನು ಪರಮಾತ್ಮನಿಗೆ ಸಮರ್ಪಿಸುವುದು. ಏಕವಿಂಶತಿ ಸಂಖ್ಯಾರ್ಥ ಮೋದಕಾನ್ ಘೃತಪಾಚಿತಾನ್ ನೈವೇದ್ಯಂ ಸಫಲಂ ದದ್ಯಾನ್ ನಮಸ್ತೆ ವಿಘ್ನನಾಶಿನೇ ಶಿವರಸಿ ದಿವಿನಾಯಕ ಸ್ವಾಮಿನೇ ನಮಃ ಮೋದಕಾನಿ ಸಮರ್ಪಯಾಮಿ. ನಿವೇದನೆಯಾದ ಒಂದು ಮೋದಕವನ್ನು ಶಿವರಸಿ ದಿವಿನಾಯಕನ ಬಲಗಡೆ ಇಡುವುದು. ಈಗ ಕರ್ಪೂರದ ಆರತಿ. ಕರ್ಪೂರ ನಿರ್ಮಿತಂ ರಮ್ಯಂ ಸ್ವರ್ಣಪಾತ್ರೇ ನಿವೇಶಿತಂ ನೀರಾಜನಂ ಗೃಹಾಣೇತಂ ಚಂದ್ರಕಾಂತಿಹರಂ ಪ್ರಭೋ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೇ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾಭಿವದನ ಯದಾಸ್ತೇ. ಶ್ರೀವರಸಿ ದಿವಿನಾಯಕ ಸ್ವಾಮಿನೇ ನಮಃ ಕರ್ಪೂರಾದಿ ವೇದೋಕ್ತ ಮಂಗಲ ನೀರಾಜನಂ ದರ್ಶಯಾಮಿ ನೀರಾಜನಂತರಂ ಆಚಮನೀಯಂ ಸಮರ್ಪಯಾಮಿ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಆರತಿ ನಂತರ ಒಂದು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಟ್ಟು ಕೈಯಲ್ಲಿರುವಂತಹ ಹೂವನ್ನು ಭಗವಂತನಿಗೆ ಸಮರ್ಪಿಸಿ ಆರತಿಯನ್ನು ತೆಗೆದುಕೊಳ್ಳುವುದು. ಈಗ ನಾವು ದುರ್ಗಾಯುಗ್ಮ ಪೂಜೆ ಅಂದರೆ ಗರಿಕೆಯಿಂದ ಭಗವಂತನಿಗೆ ಪೂಜೆಯನ್ನು ಮಾಡೋಣ. ಗರಿಕೆಯನ್ನು ನೀರಿನಲ್ಲಿ ತೊಳೆದು ಗಂಧವನ್ನು ಹಚ್ಚಿ ಎರಡು ಗರಿಕೆಗಳನ್ನು ಒಂದೊಂದು ನಾಮಕ್ಕೆ ಪೂಜೆ ಮಾಡುವುದು. ಓಂ ಗಣಾಧಿಪಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ ಓಂ ಉಮಾಪುತ್ರಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ ಓಂ ಅಘನಾಶನಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ ಓಂ ಸರ್ವಸಿದ್ಧಿಪ್ರದಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ
ಓಂ ಏಕದಂತಾಯ ನಮಃ ದುರ್ವಾಯುಗ್ಮಂ ಸಮರ್ಪಯಾಮಿ, ಓಂ ಇಭವಕ್ತ್ರಾಯ ನಮಃ ದುರ್ವಾಯುಗ್ಮಂ ಸಮರ್ಪಯಾಮಿ, ಓಂ ಮೂಷಕವಾಹನಾಯ ನಮಃ ದುರ್ವಾಯುಗ್ಮಂ ಸಮರ್ಪಯಾಮಿ, ಓಂ ಕುಮಾರಗುರವೇ ನಮಃ ದುರ್ವಾಯುಗ್ಮಂ ಸಮರ್ಪಯಾಮಿ, ಓಂ ಗೌರೀಸೂನವೇ ನಮಃ ದುರ್ವಾಯುಗ್ಮಂ ಸಮರ್ಪಯಾಮಿ, ಓಂ ಮಹಾಗ್ರಜಾಯ ನಮಃ ದುರ್ವಾಯುಗ್ಮಂ ಸಮರ್ಪಯಾಮಿ, ಓಂ ಪತ್ನಿಹೀನಾಯ ನಮಃ ದುರ್ವಾಯುಗ್ಮಂ ಸಮರ್ಪಯಾಮಿ, ಓಂ ವಟವೇ ನಮಃ ದುರ್ವಾಯುಗ್ಮಂ ಸಮರ್ಪಯಾಮಿ, ಓಂ ಧೂಮಕೇತವೇ ನಮಃ ದುರ್ವಾಯುಗ್ಮಂ ಸಮರ್ಪಯಾಮಿ, ಓಂ ಗಜಾನನಾಯ ನಮಃ ದುರ್ವಾಯುಗ್ಮಂ ಸಮರ್ಪಯಾಮಿ, ಓಂ ಸರ್ವಾತ್ಮನೇ ನಮಃ ದುರ್ವಾಯುಗ್ಮಂ ಸಮರ್ಪಯಾಮಿ, ಓಂ ಹೇರಂಬಾಯ ನಮಃ ದುರ್ವಾಯುಗ್ಮಂ ಸಮರ್ಪಯಾಮಿ, ಓಂ ಕಪಿಲಾಯ ನಮಃ ದುರ್ವಾಯುಗ್ಮಂ ಸಮರ್ಪಯಾಮಿ, ಓಂ ಗಜಕರ್ಣಾಯ ನಮಃ ದುರ್ವಾಯುಗ್ಮಂ ಸಮರ್ಪಯಾಮಿ, ಓಂ ಲಂಬೋದರಾಯ ನಮಃ ದುರ್ವಾಯುಗ್ಮಂ ಸಮರ್ಪಯಾಮಿ, ಓಂ ವಿಘ್ನರಾಜಾಯ ನಮಃ ದುರ್ವಾಯುಗ್ಮಂ ಸಮರ್ಪಯಾಮಿ, ಓಂ ಶಕ್ತಿಯುಕ್ತಾಯ ನಮಃ ದುರ್ವಾಯುಗ್ಮಂ ಸಮರ್ಪಯಾಮಿ. ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ ದುರ್ವಾಯುಗ್ಮ ಪೂಜಾಂ ಸಮರ್ಪಯಾಮಿ. ಈಗ ಕೈಯಲ್ಲಿ ಹೂವುಗಳನ್ನಿಟ್ಟು ಮಂತ್ರ ಪುಷ್ಪವನ್ನು ಹೇಳುವುದು. ಪುಷ್ಪಾಂಜಲಿಂ ಗೃಹಾಣೇಶ ಭಕ್ತ ನಾಮೀಪ್ಸಿತಪ್ರದ ವಿಘ್ನೇಶ್ವರ ವಿರೂಪಾಕ್ಷ ಸರ್ವದೇವಮಯ ಪ್ರಭೋ, ಮಾಲತಿ ಮಲ್ಲಿಕಾ ಚಾಚಿ ಪದ್ಮಮಂತರ ಚಂಪಕಃ ಭಕ್ತ್ಯಾರ್ಪಿತಂ ಮಯಾ ದೇವ ಗೃಹಾಣ ಕುಸುಮಾಂಜಲಿಂ. ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ, ಸಮೇ ಕಾಮಾನ್ ಕಾಮಕಾಮಾಯ ಮಹ್ಯಂ, ಕಾಮೇಶ್ವರೋ ವೈ ಶ್ರವಣೋ ದದಾತು, ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಯೋ ವೇದಾದೌ ಸ್ವರಃ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ ತಸ್ಯಃ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ. ಶಿವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಕುಲದೇವತಾಭ್ಯೋ ನಮಃ. ವೇದೋಕ್ತ ಮಂತ್ರ ಪುಷ್ಪಂ ಸಮರ್ಪಯಾಮಿ. ಹೂವು ಮತ್ತು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಮೇಲಿನ ಮಂತ್ರವನ್ನು ಹೇಳಿ ದೇವರಿಗೆ ಅರ್ಪಣೆಯನ್ನು ಮಾಡಿ ನಮಸ್ಕಾರ ಮಾಡಬೇಕು. ಈಗ ಪ್ರದಕ್ಷಿಣ ನಮಸ್ಕಾರ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಗಣಾಧಿಪ. ನಮೋ ನಮಸ್ತೆ ವಿಘ್ನೇಶ ಸರ್ವ ವಿಘ್ನ ನಿವಾರಯ, ನಮಸ್ಕರೋಮಿ ವಿಘ್ನೇಶ ಸರ್ವ ಕಾಮಾರ್ಥ ಸಿದ್ಧಯೇ. ಶಿವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ. ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಈಗ ಪ್ರಸನ್ನಾರ್ಘ್ಯವನ್ನು ಕೊಡುವುದು. ಕೈಯಲ್ಲಿ ಹೂವು ಗಂಧ ಮತ್ತು ಅಕ್ಷತೆಯನ್ನು ತೆಗೆದುಕೊಂಡು ಅರ್ಘ್ಯವನ್ನು ಕೊಡುವುದು. ಗೌರ್ಯಂಗಮಲ ಸಂಭೂತ ಜ್ಯೇಷ್ಠ ಸ್ವಾಮಿ ಕುಮಾರಕ ಗೃಹಾಣರ್ಘ್ಯಂ ಮಯಾ ದತ್ತಂ ಗಜ ವಕ್ತ್ರ ನಮೋಸ್ತುತೆ, ಇದಮರ್ಘ್ಯಂ ಇದಮರ್ಘ್ಯಂ ಸಮರ್ಪಯಾಮಿ. ಎರಡು ಉದ್ಧರಣೆ ನೀರು ಬಿಡುವುದು. ಗಣೇಶಾಯ ನಮಸ್ತುಭ್ಯಂ ಸರ್ವಕಾಮಫಲಪ್ರದ ವಾಂಛಿತಂ ದೇಹಿ ಮೇ ನಿತ್ಯಂ ಗೃಹಾಣರ್ಘ್ಯಂ ನಮೋಸ್ತುತೆ, ಇದಮರ್ಘ್ಯಂ ಇದಮರ್ಘ್ಯಂ ಸಮರ್ಪಯಾಮಿ. ಎರಡು ಉದ್ಧರಣೆ ನೀರನ್ನು ಬಿಡುವುದು. ವ್ರತಮುದ್ದಿಶ್ಯ ವಿಘ್ನೇಶ ಗಂಧ ಪುಷ್ಪಾಕ್ಷತೈರ್ಯುತಂ ಗೃಹಾಣರ್ಘ್ಯಂ ಮಯಾ ದತ್ತಂ ಸರ್ವಸಿದ್ಧಿಂ ಪ್ರಯಚ್ಛ ಮೇ, ಇದಮರ್ಘ್ಯಂ ಇದಮರ್ಘ್ಯಂ ಸಮರ್ಪಯಾಮಿ. ಕೈಯಲ್ಲಿರುವಂಥ ಹೂವು ಅಕ್ಷತೆ ಗಂಧವನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಟ್ಟು ಬಿಡುವುದು. ಈಗ ನಾವು ಪ್ರಾರ್ಥನೆ ಮಾಡಿಕೊಳ್ಳುವುದು. ಲಂಬೋದರ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಿಘ್ನರಾಜ ನಮಸ್ತೆಸ್ತು ಉಮಾಪುತ್ರಘನಾಶನ ಯದುದ್ದಿಶ್ಯ ಕೃತಂ ಮೇತ್ಯ ಯಥಾಶಕ್ತಿ ಪ್ರಪೂಜನಂ, ಮಂತ್ರಹೀನಂ ಕ್ರಿಯಾಹೀನಂ ದ್ರವ್ಯಹೀನಂ ಸುರೇಶ್ವರ, ಯತ್ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ, ಪುತ್ರಾನ್ ದೇಹಿ ಧನಂ ದೇಹಿ ಸರ್ವಕಾಮಾಂಶ್ಚ ದೇಹಿ ಮೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶಿವರಸಿದ್ಧಿ ವಿನಾಯಕ ಸ್ವಾಮಿ ನೇ ನಮಃ. ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಇಲ್ಲಿಯವರೆಗೆ ನಾವು
ಈ ಒಂದು ಧ್ವನಿ ಮುದ್ರಿಕೆಯ ಸಹಾಯದಿಂದ ಪೂಜಾ ವಿಧಿಯನ್ನು ನಡೆಸುತ್ತಾ ಬಂದಿದ್ದೇವೆ. ಈಗ ಒಂದು ಉಪಾಯನ ದಾನದ ಒಂದು ಉಪಚಾರ ಇದೆ. ಇಲ್ಲಿ ನಾವು ಈ ಪೂಜೆಯ ನಂತರ ಈ ಒಂದು ಉಪಾಯನ ದಾನವನ್ನು ಒಬ್ಬ ನಿಷ್ಠೆಯಿಂದ ಇರುವಂಥ ಒಬ್ಬ ಅರ್ಹ ಬ್ರಾಹ್ಮಣನಿಗೆ ದಾನವನ್ನು ಮಾಡಬೇಕು. ಉಪಾಯನ ದಾನದಲ್ಲಿ ಅಕ್ಕಿ, ವೀಳ್ಯದೆಲೆ, ಅಡಿಕೆ, ಎರಡು ತೆಂಗಿನಕಾಯಿ, ಮೋದಕ ಪ್ರಸಾದ, ಹಣ್ಣುಗಳನ್ನು ತಟ್ಟೆಯಲ್ಲಿಟ್ಟು ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಇದನ್ನು ಬ್ರಾಹ್ಮಣನಿಗೆ ಇದನ್ನು ದಾನ ಮಾಡುವುದರಿಂದ ನಮಗೆ ಈ ಒಂದು ಪೂಜಾ ಫಲವು ಸಿದ್ಧಿಸುವುದು. ಯಾರಿಗಾದರೂ ಪ್ರತಿಮಾ ದಾನ ಅಂದರೆ ಒಂದು ವಿಗ್ರಹವನ್ನು ದಾನ ಮಾಡುವುದಿದ್ದರೆ ಈ ಒಂದು ಸ್ತೋತ್ರವನ್ನು ಹೇಳಿ ಆ ಪ್ರತಿಮೆಯನ್ನು ದಾನ ಕೊಡಬಹುದು. ವಿನಾಯಕಸ್ಯ ಪ್ರತಿಮಾಂ ವಸ್ತ್ರಯುಗ್ಮ ಸಮರ್ಪಿತಾಂ ತುಭ್ಯಂ ದಾಸ್ಯಮಿ ವಿಪ್ರೇಂದ್ರ ಯಥೋಕ್ತ ಫಲದೋ ಭವ. ಈಗ ಮತ್ತೆ ಪುನಃ ಪೂಜೆಯನ್ನು ಮಾಡುವುದು, ಒಂದೊಂದೇ ಹೂವಿನಿಂದ ಪೂಜೆಯನ್ನು ಮಾಡುವುದು. ಪೂಜಾಂತೆ ಛತ್ರಂ ಧಾರಯಾಮಿ ಚಾಮರಂ ವೀಚಯಾಮಿ ನೃತ್ಯಂ ದರ್ಶಯಾಮಿ ನಾಟ್ಯಂ ದರ್ಶಯಾಮಿ ಗೀತಂ ಶ್ರಾವಯಾಮಿ ಆಂದೌಳಿಕಾರೋಹಣಂ ಸಮರ್ಪಯಾಮಿ ಅಶ್ವಾರೋಹಣಂ ಸಮರ್ಪಯಾಮಿ ಗಜಾರೋಹಣಂ ಸಮರ್ಪಯಾಮಿ ಪುರಾಣಂ ಶ್ರಾವಯಾಮಿ ಪಂಚಾಂಗಶ್ರವಣಂ ಸಮರ್ಪಯಾಮಿ ಸಮಸ್ತ ರಾಜೋಪಚಾರ ದೇವೋಪಚಾರ ಭಕ್ತ್ಯುಪಚಾರ ಶಕ್ತ್ಯುಪಚಾರ ಮಾನಸೋಪಚಾರ ಪೂಜಾ ಸಮರ್ಪಯಾಮಿ. ಈಗ ಕೈಯಲ್ಲಿ ಅಕ್ಷತೆಯನ್ನು ಹಾಕ್ಕೊಂಡು ಈ ಒಂದು ಶ್ಲೋಕವನ್ನು ಹೇಳಿದ ಮೇಲೆ ಅರ್ಕೆ ಪಾತ್ರೆಯಲ್ಲಿ ಬಿಡುವುದು. ಯಸ್ ಯಸ್ ಸ್ಮೃತ್ಯ ಚ ನಾಮೋಕ್ತ ತಪಃ ಪೂಜಾ ಕ್ರಿಯಾದಿಶೋ ನೂನಂ ಸಂಪೂರ್ಣತಾಯಾತಿ ಸದ್ಯೋ ವಂದೇತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಜಿತಂ ಮಯಾ ದೇವ ಪರಿಪೂರ್ಣಂ ತರಸ್ತು ಮೇ. ಅನೇನ ವರಸಿದ್ಧಿ ವಿನಾಯಕ ಸ್ವಾಮಿ ಪೂಜಾ ವಿಧಾನೇನ ಭಗವಾನ್ ಸರ್ವಾತ್ಮಕಃ ಸರ್ವಂ ಶ್ರೀ ವಾಸುದೇವಾರ್ಪಣ ಮಸ್ತು. ಮಂತ್ರಾಕ್ಷತೆಯ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಡುವುದು. ಈಗ ಪೂಜಾ ಕಾಲದಲ್ಲಿ ಆಗಿರುವಂತಹ ಸಂಭವಿಸಬಹುದಾಗಿರುವಂತಹ ದೋಷಗಳಿಗೆ ಒಂದು ಪ್ರಾಯಶ್ಚಿತ್ತ. ಪೂಜಾಕಾಲೆ ಮಧ್ಯೆ ಮಂತ್ರ ತಂತ್ರ ಸ್ವರವರ್ಣ ಧ್ಯಾನ ನ್ಯೂನಾತಿರಿಕ್ತ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೇ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ. ಕೈಯಲ್ಲಿ ಒಂದು ಉದ್ಧರಣೆ ನೀರನ್ನು ಹಾಕಿಕೊಂಡು ಈ ಮಂತ್ರವನ್ನು ಹೇಳಿದ ನಂತರ ಅರ್ಘ್ಯಪಾತ್ರೆಯಲ್ಲಿ ಬಿಡುವುದು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಈಗ ಕ್ಷಮಾಪಣೆ ಸ್ತೋತ್ರ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹತ್ನಿಶಂ ಮಯಾ ದಾಸೋಯಮಿತಿ ಮಾಂ ಮತ್ವಾ ಕ್ಷಮಸ್ವ ಪುರುಷೋತ್ತಮ ಇತಿ ಕ್ಷಮಾಪಣಂ ಸಮರ್ಪಯಾಮಿ. ಭಗವಂತನಲ್ಲಿ ಕ್ಷಮಾಪಣೆಯನ್ನು ಯಾಚಿಸುವುದು. ಯಾಃ ಫಲಿನೀರ್ಯಾ ಅಫಲ ಅಪುಷ್ಪ ಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತ್ವಗಂ ಹಸಃ ಪ್ರಸಾದ ಪುಷ್ಪಂ ಶಿರಸಿ ಧಾರಯೇತ್. ಅಂದರೆ ದೇವರ ಮುಂದೆಯಿಂದ ಒಂದು ಪ್ರಸಾದ ಪುಷ್ಪವನ್ನು ತೆಗೆದು ಕಣ್ಣಿಗೆ ಒತ್ತಿಕೊಂಡು ಧರ್ಮಪತ್ನಿಗೆ ಕೊಡುವುದು. ಈಗ ನಾವು ಅಭಿಷೇಕಗೊಂಡಂತಹ ತೀರ್ಥವನ್ನು ಸ್ವೀಕರಿಸುವುದು. ಸಾಲಿಗ್ರಾಮ ಶಿಲಾವಾರಿ ಪಾಪಹಾರಿ ವಿಶೇಷತಃ ಆಜನ್ಮಕೃತ ಪಾಪಾನಾಂ ಪ್ರಾಯಶ್ಚಿತ್ತಂ ದಿನೇ ದಿನೇ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವನಾಶನಂ ಸರ್ವಪಾಪೋಪಶಮನಂ ಗಣನಾಥ ಪತೋದಕಂ ಶರೀರೇ ಜರ್ಝರೇ ಭೂತೇ ವ್ಯಾಧಿಗ್ರಸ್ತೇ ಕಳೇಬರೇ ಔಷಧಂಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ ಎಂದು ಹೇಳಿ ತೀರ್ಥವನ್ನು ಸ್ವೀಕರಿಸುವುದು. ನಾವು ಇಲ್ಲಿಗೆ ಒಂದು ವರಸಿದ್ಧಿ ವಿನಾಯಕ ಸ್ವಾಮಿಯ ಪೂಜಾ ವಿಧಿ ಸಂಪನ್ನಗೊಂಡಿದೆ. ನಾವು ಗಣಪತಿಯನ್ನು ಬಿಡುವ ಸಮಯದಲ್ಲಿ ಇದೇ ಒಂದು ಪೂಜೆಯನ್ನು ಮಾಡಿ ಕೊನೆಯಲ್ಲಿ ಉದ್ವಾಸನ ಮಂತ್ರವನ್ನು ಹೇಳಬೇಕು. ಉದ್ವಾಸನ ಮಂತ್ರವನ್ನು ಹೇಳುವಾಗ ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಟುಕೊಂಡು ಆ ಒಂದು ವಿಗ್ರಹವನ್ನು ಸ್ಪರ್ಶ ಮಾಡಿಕೊಂಡು ಈ ಒಂದು ಮಂತ್ರವನ್ನು ಹೇಳಬೇಕು.
ಓಂ ಯಜ್ಞೀನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ನ ದೇಹನಾಕಂ ಮಹಿಮಾನಸ್ಸಚಂತೆ ಯತ್ರ ಪೂರ್ವೇ ಸಾಧ್ಯಾಸ್ಸಂತಿ ದೇವಾಃ ಶೋಭನಾರ್ಥೇ ಪುನರಾಗಮನಾಯ ಚ. ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ. ಯಥಾಸ್ಥಾನ ಮೂರ್ಧ್ವಾಸಯಾಮಿ. ಈ ಮಂತ್ರವನ್ನು ಪಠಿಸಿ ಮೂರ್ತಿಯನ್ನು ಸ್ವಲ್ಪ ಬಲಗಡೆಗೆ ಸರಿಸುವುದು. ಇಲ್ಲಿಗೆ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯ ಪೂಜಾ ವಿಧಿಯು ಸಂಪನ್ನಗೊಂಡಿದೆ. ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯ ಅನುಗ್ರಹ ಎಲ್ಲರಿಗೂ ದೊರೆಯಲಿ, ನಾಡಿನಲ್ಲಿ ಸುಭಿಕ್ಷವಾಗಲಿ, ಭಾರತ ಈ ಕರೋನಾ ಒಂದು ಪೀಡನೆಯಿಂದ ಮುಕ್ತವಾಗಲಿ, ಎಲ್ಲರಿಗೂ ಆರೋಗ್ಯ ಸಿಗಲಿ, ಅಕಾಲ ಮೃತ್ಯು ನಿವಾರಣೆಯಾಗಲಿ, ದೀರ್ಘಾಯುಷ್ಯ ಲಭಿಸಲಿ. ಯಾರ್ಯಾರು ಸಂಕಷ್ಟಗಳಲ್ಲಿದ್ದಾರೋ ಅವರೆಲ್ಲರ ಕಷ್ಟಗಳು ವರಸಿದ್ಧಿ ವಿನಾಯಕ ಸ್ವಾಮಿಯ ಕೃಪೆಯಿಂದ ಪರಿಹಾರಗೊಂಡು ಎಲ್ಲರೂ ಸುಖ ಶಾಂತಿ ನೆಮ್ಮದಿ ಸಂತೋಷಗಳಿಂದ ಚಿರಕಾಲ ಬಾಳುವಂತಾಗಲಿ ಎಂದು ನಾವು ಹಾರೈಸುತ್ತೇವೆ. ಹರಿಹಿ ಓಂ ತತ್ಸತ್.